ಪ್ರತಿ ನಿಮಿಷ ಪ್ರತಿ ಕ್ಷಣ ಮುಷ್ಟಿಯಿಂದ ಜಾರುತ್ತಿರುವ ಮರಳಿನ ಕಣದಂತೆ ಪ್ರತಿ ಸಮಯ ಇತಿಹಾಸದ್ದೇ ಆದ ಒಂದು ಕೊಂಡಿ ಈ ಎಲ್ಲಾ ಕೊಂಡಿಗಳು ಸಮಯದೊಂದಿಗೆ ಸೇರ್ತಾ ಸೇರ್ತಾ ನಮ್ಮದೇ ಕಥೆಗಳಾಗಿ ಬಿಡುತ್ತವೆ ಆದರೆ ಹಲವೊಮ್ಮೆ ಅದೇ ಜಾರಿದ ಸಮಯದಲ್ಲಿ ಕೆಲವು ಕೊಂಡಿಗಳು ಕಳೆದೇ ಹೋಗಿರುತ್ತವೆ ಈಗ ಆ ಕಳೆದು ಹೋದ ಕೊಂಡಿಗಳೇನಾದರೂ ಸಿಕ್ಕರಂತೂ ಆ ಕತೆಗಳಿಗೆ ಜೀವ ಬಂದು ಮತ್ತಷ್ಟು ರೋಮಾಂಚನವನ್ನು ಉಂಟು ಮಾಡುತ್ತವೆ ಅಂಥದ್ದೇ ಕಳಚಿದ ಕೊಂಡಿಯೊಂದಿಗೆ ಬೆಸುಗೆ ಹಾಕಲು ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರನ್ನು ಬರಸೆಳೆದದ್ದು ಮಧ್ಯಕಾಲೀನ ಸಮಯದಲ್ಲಿ ಅತ್ಯಂತ ಶ್ರೀಮಂತ ಸುವ್ಯವಸ್ಥಿತ ಆಡಳಿತ ಹೊಂದಿ ತದನಂತರ ಹಲವಾರು ದಾಳಿಗಳಿಗೆ ಒಳಗಾಗಿ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಸ್ಥಾನ ಪಡೆದ ಜೆರೂಸಲೇಂ ನಗರ ಯಾವ ಸಮಯದಲ್ಲೇ ಆಗಲಿ ಇತಿಹಾಸದ ಬಗ್ಗೆ ಯೋಚಿಸುವಾಗ ಸಾಮಾನ್ಯವಾಗಿ ನೆನಪಿಗೆ ಬರೋದು ರಾಜಾರಾಣಿಯರ ಕಥೆಗಳು ಶೂರ ವೀರ ಕಲಿಗಳು ಮತ್ತವರ ಸಾಹಸ ವೈಭವೋಪೇತ ಅರಮನೆಗಳು ಮತ್ತು ರಾಜ್ಯ ವಿಸ್ತಾರದ ಕನಸು ಆದರೆ ನಾವಿವತ್ತು ಯಾವ ಜಾಗದಲ್ಲಿ ನಿಂತು ನೋಡಲಿದ್ದೇವಲ್ಲ ಅದು ಈ ಎಲ್ಲ ಚೌಕಟ್ಟಿಂದ ತುಂಬಾ ದೂರ ನಿಲ್ಲುವ ಪ್ರಪಂಚದ ಮೂರೂ ಧರ್ಮಗಳು ಪೂಜಿಸಿ ಒಪ್ಪುವಂತಹ ಧಾರ್ಮಿಕ ತಾಣ ಜೆರುಸಲಂ ಮತ್ತು ಬೆತ್ಲಹೆಂ ಜನರಿಗೆ ಇದರ ಬಗ್ಗೆ ಇರೋ ಪೌರಾಣಿಕ ಕಥೆಯ ಪರಿಚಯವಿದೆಯೇ ಹೊರತು ನೈಜ ಧಾರ್ಮಿಕ ವಿಚಾರಗಳು ತಿಳಿದೇ ಇಲ್ಲ ಎಂಬುದು ಲೇಖಕರ ಅರಿವಿಗೆ ಬಂದು ತಾವೇ ತಮ್ಮ ಅಧ್ಯಯನದ ಆಳದಿಂದ ಹೆಕ್ಕಿ ತೆಗೆದ ವಿಚಾರಗಳನ್ನು ಹೀಗೆ ಹಂಚಿಕೊಳ್ತಾರೆ ನನ್ನ ಹೆಸರು ಆಗುಂಬೆ ನಟರಾಜ್ ಅಂತ ನಾನೊಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿ ರಿಟೈರ್ ಆಗಿ 25 ವರ್ಷ ಆಯಿತು ನನಗೆ ಪ್ರವಾಸದ ಹುಚ್ಚಿದೆ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೆ ಅದು ದೂರದ ಡೆಲ್ಲಿನಲ್ಲಿ ವರ್ಕ್ ಮಾಡ್ತಾ ಇರುವಾಗ ನನಗೆ ಬಹಳ ಕಡೆ ತಿರುಗಾಟ ಮಾಡೋದೊಂದು ಅವಕಾಶ ಸಿಕ್ತು ಹಾಗೆಯೇ ಕಾಶಿಗೂ ಹೋಗಿ ಬಂದೆ ಕಾಶಿ ಬಗ್ಗೆ ಒಂದೊಂದು ಪುಸ್ತಕನೂ ಬರೆದಿದ್ದೀನಿ ಈಗ ಒಂದು 15 ವರ್ಷದಿಂದ ಕಾಶಿ ಹಿಂದೂಗಳಿಗೆ ಒಂದು ಪವಿತ್ರ ಸ್ಥಳ ಅಲ್ವಾ ಅದರ ಅದೇ ರೀತಿಯೇ ನಾನು ಯಾವುದಾದ್ರೂ ಪವಿತ್ರ ಸ್ಥಳ ವಿಶ್ವದಲ್ಲಿ ಅದೇ ಅಲ್ಲೆಲ್ಲ ಹೋಗಿ ತಿರುಗಾಟ ಮಾಡ್ಕೊಂಡ್ಬರ್ಬೇಕು ಅನ್ನೊಂದು ಆಸೆ ಇತ್ತು ಹಾಗೇ ಆ ಆಸೆ ಪೂರೈಸೋಕ್ಕೋಸ್ಕರ ನಾನು ಮೂರು ಧರ್ಮಗಳಿಗೂ ಪವಿತ್ರ ಸ್ಥಳ ಅನ್ನೋ ಒಂದು ನಗರ ಇದೆ ಅದೇ ಜೆರೂಸಲಂ ಆ ಜೆರೂಸಲಂ ನಗರನ ನೋಡಲಿಕ್ಕೆ ಒಂದು ನನಗೆ ಅವಕಾಶ ಸಿಕ್ತು ನನ್ನ ಗೆಳೆಯರೊಬ್ಬರು ಹೇಳಿದರು 40 ಜನ ಕ್ರಿಶ್ಚಿಯನ್ಸು ಅಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ ನೀನು ಅಲ್ಲಿಗೆ ಅವ್ರ ಜೊತೆ ಸೇರ್ಕೊಂಡು ನೀವು ಬೇಕಾದ್ರೆ ಹೋಗ್ಬೋದು ಒಬ್ಬರೇ ಹೋಗೋದು ಕಷ್ಟ ಆಗ್ಬೋದು ನಿಮಗೆ ಅಂತ ಹೇಳಿದಾಗ ನಾನು ಆರಾಮಾಗಿ ಒಪ್ಕೊಂಡೆ ಅವ್ರ ಜೊತೆಗೆ ನಾನು ಪ್ರಯಾಣ ಬೆಳೆಸಿದೆ ಜೆರೂಸಲಂ ಯಾಕೆ ಪ್ರಸಿದ್ಧಿ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಮೂರು ಧರ್ಮಗಳು ಅಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಪ್ರಾಚೀನ ಕಾಲದಿಂದನೂ ಅದು ಭಾಳ ಪ್ರಸಿದ್ಧಿ ಪಡೆದಿದೆ ಅದು ಆದರೆ ನಮ್ಮ ಪವಿತ್ರ ಸ್ಥಳದಲ್ಲೇ ಅಲ್ಲಿ ಧಾರ್ಮಿಕವಾಗಿ ಅದು ಪ್ರಸಿದ್ಧಿ ಪಡೆದಿಲ್ಲ ಅಲ್ಲಿ ರಕ್ತ ಹರಿಸಿದ್ದಾರೆ ಒಂದು ಒಬ್ಬೊಬ್ಬರು ಧಾರ್ಮಿಕರು ವ್ಯಕ್ತಿಗಳು ಅಥವಾ ಧಾರ್ಮಿಕ ಪ್ರತಿನಿಧಿಗಳು ಅಥವಾ ಧಾರ್ಮಿಕ ಅಧಿಕಾರಿಗಳು ಇದು ನಮಗೆ ಸೇರಿದ್ದು ಇದು ನಮ್ಮ ಪವಿತ್ರ ಸ್ಥಳ ಇದು ನಮ್ಮದೇ ನಮಗೆ ಸೇರಬೇಕಾದ್ದು ಅಂತ ಹೇಳಿಕೊಂಡು ಒಬ್ರಿಗೊಬ್ರಿಗೆ ಕಿತ್ತಾಟ ನಡೆಸಿದ್ದಾರೆ ಸುಮಾರು ಒಂದು 2,000 ವರ್ಷದಿಂದ ಅದು ಅಲ್ಲಿ ಅದೊಂಥರ ರುದ್ರಭೂಮಿಯಾಗೋಗ್ಬಿಟ್ಟಿದೆ ಸೊ ನಾನು ಅದರಿಂದ ಭಾಳ ನನಗೆ ಉತ್ತೇಜನ ಸಿಕ್ಕಿದ್ದು ಅಂತಂದರೆ ಕೆಲವು ಪುಸ್ತಕಗಳನ್ನ ಓದಿದೆ ವಿಲ್ ಡ್ಯೂರೆಂಟ್ದು ಪುಸ್ತಕಗಳು ಫೇಮಸ್ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ ಬರೆದಿದೆ ನಾನು ಅದನ್ನು ಓದ್ಕೊಂಡೆ ಆಮೇಲೆ ಅದೇ ರೀತಿ ಬೇರೆ ಬೇರೆ ಪುಸ್ತಕಗಳೆಲ್ಲ ಓದ್ಕೊಂಡ ಮೇಲೆ ನನಗೆ ಅಲ್ಲಿ ಹೋಗೋ ಅವಕಾಶ ಸಿಕ್ತು ಹೋಗಿ ಬಂದೆ ಅಲ್ಲಿ ಹೋದಾಗ ನನಗೆ ಭಾಳ ಆಶ್ಚರ್ಯದ ಸಂಗತಿ ಅಂತಂದರೆ
ಅಲ್ಲಿ ಮೂರು ಧರ್ಮೀಯರು ಇಂದಿಗೂ ಅಲ್ಲಿ ಅವರ ಕ್ಷೇತ್ರಗಳನ್ನು ಅವರ ಪವಿತ್ರತೆಯನ್ನು ಕಾಪಾಡಿಕೊಂಡು ಬರೋದರಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವರಿಗೆ ಅಲ್ಲಿ ನೆಲೆಸಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಅವರ ಯಾವುದೋ ಒಂದು ಜೆರುಸಲಂ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಸಿಟಿ ಆಫ್ ಪೀಸ್ ಅಂತಾರೆ, ಅದು ಶಾಂತಿನಗರ ಅಂತ ಕರೀತಾರೆ. ಅದಕ್ಕೆ ಅದು ಶಾಂತಿನಗರ ಅಂತ ಅರ್ಥನೂ ಬರುತ್ತೆ ಅದರೊಳಗೆ. ಆ ಶಾಂತಿನಗರದಲ್ಲಿ ಅಶಾಂತಿ ಇದೆ, ಇಂದಿಗೂ ಅಶಾಂತಿ ಇದೆ. ಅದೊಂದು ಬಹಳ ಆಶ್ಚರ್ಯದ ಸಂಗತಿ. ಈ ಸ್ಥಳದ ಇತಿಹಾಸವನ್ನ ತಿಳಿಯಲು ಮೊದಲು ಇದೊಂದು ಅಂಶವನ್ನ ಅರಿಯುವ ಅಗತ್ಯವಿದೆ. ಆ ಅಂಶಕ್ಕಿದೆ ಮೂರು ಭಾಗಗಳು. ಬೆತ್ಲಹೇಮ್ನಲ್ಲಿ ಹುಟ್ಟಿದ ಏಸುಕ್ರಿಸ್ತನ ಜನನದ ವೃತ್ತಾಂತವನ್ನು ಬೈಬಲ್ನಲ್ಲಿ ನಮೂದಿಸಲಾಗಿದೆ. ಬೈಬಲ್ನ ಲ್ಯೂಕ್ನ ಸಾರುವಿಕೆಯಿಂದಾಗಿ ಜೋಸೆಫ್ನ ಪತ್ನಿ ಮೇರಿ ಇಲ್ಲಿನ ಒಂದು ಗುಹೆಯಲ್ಲಿ ಕ್ರಿಸ್ತನಿಗೆ ಜನ್ಮ ನೀಡಿದಳು ಎಂಬ ವೃತ್ತಾಂತವಿದೆ. ಈಗ ಈ ಗುಹೆಯನ್ನ ಪವಿತ್ರ ಸ್ಥಳವನ್ನಾಗಿ ಮಾಡಿ ಅದರ ಮೇಲೆ ಒಂದು ಚರ್ಚನ್ನ ನಿರ್ಮಿಸಿದ್ದು ಕ್ರಿಸ್ತ ಮತದವರಿಗೆ ಇದು ಅತ್ಯಂತ ಪವಿತ್ರ ಸ್ಥಳ, ಅದೇ ನೇಟಿವಿಟಿ ಚರ್ಚ್. ಇದನ್ನು ನಿರ್ಮಿಸಿದ ಕೀರ್ತಿ ಬೈಜೆಂಟೈನ್ ಸಾಮ್ರಾಟ ಕಾನ್ಸ್ಟಂಟೈನ್ ಮತ್ತು ಅವನ ತಾಯಿ ಹೆಲೆನಾ ಅವರಿಗೆ ಸಲ್ಲತ್ತೆ. ಈ ಚರ್ಚ್ ಒಂದು ಕೋಟೆಯ ಆಕಾರದಲ್ಲಿದ್ದು ತಲೆ ತಗ್ಗಿಸಿ ಹೋಗುವಂತಹ ಬಾಗಿಲಿನಿಂದ ಒಳ ಹೋದ್ರೆ ನಾಲ್ಕು ಸಾಲುಗಳ ಕಲ್ಲು ಸ್ತಂಭಗಳ ಮಧ್ಯದಲ್ಲಿ ಹಾದು ಹೋಗಬಲ್ಲ ವಿಶಾಲವಾದ ಪಡಸಾಲೆ ಇದೆ. ತುದಿಯಲ್ಲಿ ಪೂಜಾಗೃಹವಿದ್ದು ಆಕರ್ಷಕ ವಿನ್ಯಾಸಗಳಿಂದ ಅಲಂಕೃತಗೊಂಡಿದೆ. ನೆಲದಲ್ಲಿ ವಿವಿಧ ಬಣ್ಣಗಳ ಮೊಸಾಯಿಕ್ ಕಲ್ಲುಗಳಿಂದ ರೇಖಾಗಣಿತದ ಆಕಾರಗಳನ್ನ ಚಿತ್ರಿಸಿದ್ದಾರೆ. ಈ ನಗರದ ಅನೇಕ ಚರ್ಚ್ಗಳು ಏಳನೇ ಶತಮಾನದಲ್ಲಿ ದಂಡೆತ್ತಿ ಬಂದ ಪರ್ಷಿಯನ್ನರಿಂದ ನಾಶಗೊಂಡವು. ಆದರೆ ಈ ನೇಟಿವಿಟಿ ಚರ್ಚ್ನ ಒಂದು ಕಡೆ ಮೊಸಾಯಿಕ್ನಲ್ಲಿ ಬಾಲ ಯೇಸುವಿನ ಹುಟ್ಟನ್ನ ಸಾರುವ ಮೂವರು ವಿವೇಕಿಗಳು ಪರ್ಷಿಯನ್ ಪೋಷಾಕು ಧರಿಸಿದ್ದನ್ನ ಕಂಡು ಚರ್ಚ್ನ ನಾಶ ಮಾಡಲಿಲ್ಲವಷ್ಟೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಯುರೋಪಿನಿಂದ ದಂಡೆತ್ತಿ ಬಂದ ಕ್ರಿಶ್ಚಿಯನ್ ಕ್ರುಸೇಡರ್ಗಳು ಒಂದು ಚರ್ಚನ್ನ ನಿರ್ಮಾಣ ಮಾಡುತ್ತಾರೆ. ಆದರೆ ಮುಸ್ಲಿಮರು ಜೆರೂಸಲೇಮನ್ನ ಆಕ್ರಮಿಸಿಕೊಂಡು ಈ ಚರ್ಚನ್ನು ಮಸೀದಿಯಾಗಿ ಪರಿವರ್ತಿಸಿದರು. ಹೀಗಿದ್ರೂ ವರ್ಷಕ್ಕೊಮ್ಮೆ ಜೀಸಸ್ನ ಸ್ವರ್ಗಾರೋಹಣದ ಆಚರಣೆಯನ್ನು ಕ್ರಿಸ್ತ ಯಾತ್ರಾರ್ಥಿಗಳು ಇಲ್ಲಿಗೆ ಬಂದು ನೆರವೇರಿಸುವ ಸಂಪ್ರದಾಯ ಮಾತ್ರ ಬಿಟ್ಟಿಲ್ಲ. ಬೈಬಲ್ ಪ್ರಕಾರ ಜೆರುಸಲೇಮ್ ಎಂಬ ಈ ಶಾಂತಿನಗರದಲ್ಲಿ ಡೇವಿಡ್ ಕ್ರಿಸ್ತಪೂರ್ವ 970ರಲ್ಲಿ ಆಳಿದ. ಆತನ ಮಗ ಸಾಲೋಮನ್ನಿಂದ ಕ್ರಿಸ್ತಪೂರ್ವ 586ರಲ್ಲಿ ನಿರ್ಮಿಸಲ್ಪಟ್ಟ ಮೊದಲನೇ ಗುಡಿಯನ್ನ ಅಸ್ಸೀರಿಯನ್ನರು ನಾಶ ಮಾಡಿದರು. 538ರಲ್ಲಿ ಪರ್ಷಿಯಾದ ಸಾಮ್ರಾಟ ಸೈರಸ್ ದಂಡೆತ್ತಿ ಬಂದ. ಯಹೂದಿಗಳಿಗೆ ತಮ್ಮ ಗುಡಿಯ ಪುನರ್ನಿರ್ಮಾಣಕ್ಕೆ ಸಮ್ಮತಿಯನ್ನ ಕೊಟ್ಟ. ಕ್ರಿಸ್ತಪೂರ್ವ 485ರಲ್ಲಿ ಜೆರುಸಲೇಮ್ ನೆರೆಯ ರಾಜರ ಆಕ್ರಮಣಕ್ಕೆ ಒಳಗಾಯಿತು. ಆದರೆ 445ರಲ್ಲಿ ಪರ್ಷಿಯಾದ ರಾಜ ಅರ್ಟಾಕ್ಸರೆಕ್ಸ್ ಯಹೂದಿಗಳಿಗೆ ಗುಡಿ ಮತ್ತು ಗೋಡೆಗಳ ಮರುನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿದ. ನಂತರ ಅಲೆಕ್ಸಾಂಡರ್ನ ಆಕ್ರಮಣಕ್ಕೆ ತುತ್ತಾಗಿ ಗ್ರೀಕ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟು ತದನಂತರ ರೋಮನ್ ಚಕ್ರಾಧಿಪತ್ಯಕ್ಕೆ ಸೇರಿತು. ಅಂತಿಮವಾಗಿ ರಾಜ ಹಿರಾಡ್ನ ಆಡಳಿತದಲ್ಲಿ ರೋಮನ್ನರ ಕೈಗೊಂಬೆಯಾಯಿತು. ಆದರೂ ರಾಜ ಟೆಂಪಲ್ ಮೌಂಟ್ ಎಂಬ ಬೆಟ್ಟದ ಶಿಖರ ಭಾಗವನ್ನು ವಿಸ್ತರಿಸಿದ. ಆದರೆ ನಂತರ ರೋಮನ್ನರ ಗುಲಾಮಗಿರಿಗೆ ತಲೆಬಾಗಿದ್ದರಿಂದ ಕ್ರಿಸ್ತಶಕ 70ರಲ್ಲಿ ಎರಡನೇ ಗುಡಿಯು ನಾಶವಾಯಿತು. ರೋಮನ್ ಸಾಮ್ರಾಟ ಹೆಡ್ರಿಯನ್ ಜೆರುಸಲಮನ್ನ ಕ್ರಿಶ್ಚಿಯನ್ ನಗರವಾಗಿ ಪರಿವರ್ತಿಸಲು ಶ್ರಮಿಸುತ್ತಾ ಏರಿಯಾ ಕ್ಯಾಪಿಟೋಲಿನ್ ಎಂದು ನೂತನ ನಾಮಕರಣ ಮಾಡಿ ಯಹೂದಿಗಳನ್ನು ಹೊರಹಾಕಿದ. ಕ್ರಿಸ್ತಶಕ 638ರಲ್ಲಿ ಅರಬರ ಸೈನ್ಯಾಧಿಕಾರಿ ಉಮರ್ ಇಬ್ನ ಅಲ್ ಖತ್ತಾಬ್ ಆಕ್ರಮಣ ಮಾಡಿ ಗುಡಿಗಳ ನಗರ ಎಂದು ಕರೆದ. ಕ್ರಮೇಣ ಯಹೂದಿಗಳು ನಿರ್ಮಿಸಿದ ಗುಡಿಯ ಅವಶೇಷಗಳ ಮಧ್ಯೆ ಮುಸ್ಲಿಮರು ಒಂದು ಮಸೀದಿಯನ್ನು ನಿರ್ಮಿಸಿದರು. ಅಲ್ ಅಸ್ಕಾ ಹೆಸರಿನ ಈ ಸ್ಥಳ ಮೆಕ್ಕಾ ಮದೀನಾ ರೀತಿ ಇಂದು ಅವರಿಗೆ ಪವಿತ್ರ ಸ್ಥಳವಾಗಿದೆ.
ಜೆರೂಸಲೇಮ್ ನಗರದ ಇತಿಹಾಸ ನೋಡಿದರೆ 23 ಬಾರಿ ಶತ್ರುಗಳಿಂದ ಸುತ್ತುವರೆದಿದೆ, 52 ಬಾರಿ ಆಕ್ರಮಣಕ್ಕೆ ಒಳಗಾಗಿದೆ, 44 ಸಲ ಪರರಾಷ್ಟ್ರಗಳ ದಾಳಿಗೆ ತುತ್ತಾಗಿದೆ. 1948 ವಿಶ್ವದೆಲ್ಲೆಡೆ ಹಂಚಿ ಹೋಗಿದ್ದ ಯಹೂದಿಗಳು ಬ್ರಿಟನ್ನ ಆಡಳಿತ ಕಾಲದಲ್ಲಿ ತಂಡೋಪತಂಡವಾಗಿ ವಾಪಸ್ಸು ಬಂದು ನೆಲೆಯೂರ್ತಾರೆ. ಆದರೆ ಸ್ಥಳೀಯ ಅರಬ್ಬರು ಇದನ್ನು ಸಹಿಸದೆ ಸಮರ ಸಾರ್ತಾರೆ. ಇಂದಿಗೂ ಇಸ್ರೇಲ್ನಲ್ಲಿ ಇದ್ದುಕೊಂಡು ಯಹೂದಿಗಳೊಂದಿಗೆ ಹೋರಾಟ ಮಾಡ್ತಾನೆ ಇದ್ದಾರೆ. ಇವನ್ನೆಲ್ಲ ನೋಡ್ತಿದ್ರೆ ನಮಗನ್ನಿಸೋದಿಷ್ಟೆ, ಒಂದೆಡೆ ನಾವು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಅಪ್ರತಿಮವಾದದ್ದನ್ನೆಲ್ಲ ಸಾಧಿಸ್ತಾ ಹೋಗ್ತಿದ್ದೀವಿ, ಇನ್ನೊಂದು ಕಡೆ ನಮ್ಮ ಈ ಆಧುನಿಕ ಜೀವನ ಜೆರೂಸಲೇಮ್ನ ಪ್ರಾಚೀನ ಇತಿಹಾಸವನ್ನು ಮಣ್ಣಿನಲ್ಲಿ ಹೂಳ್ತಾ ಸಾಗಿದೆ. ಈ ಗೋಡೆಗಳು ಅಷ್ಟು ವರ್ಷಗಳಿಂದ ಹಾಗೆಯೇ ನಿಂತಿವೆ, ಸರಿಸುಮಾರು 2500 ವರ್ಷಗಳು. ನಾವು ಹೇಗೆ ಈ ಕೆಲವೇ ಪದಗಳಲ್ಲಿ ಇಷ್ಟು ವಿಸ್ತಾರವಾದ ಸಮಯವನ್ನು ದಾಟಿಬಿಡ್ತೀವಿ, ಕಳೆದು ಬಿಡ್ತೀವಿ? ಅದೇ ವಯಸ್ಸಿನ ವಿಚಾರಕ್ಕೆ ಬಂದರೆ ಈ ಸ್ಥಳ ಮತ್ತು ಇತಿಹಾಸ ಎರಡು ಬಾಲ್ಯದ ಗೆಳೆಯರೇನು ಅಂತ ಅನಿಸುತ್ತೆ. ಇವೆರಡರ ಮೇಲೆ ಸಮಯದ ಬೇರೆ ಬೇರೆ ತತ್ವಗಳು ಬೇರೆ ಬೇರೆ ಪ್ರಭಾವ ಬೀರಿದ್ದನ್ನ ಕಾಣಬಹುದು. ಬಹುಶಃ ಇದು ನಡೆದದ್ದರಿಂದಲೇ ಇತಿಹಾಸ ಮತ್ತಷ್ಟು ಆಳ ಹಾಗೂ ರೋಮಾಂಚನ ಆಯ್ತೇನೋ. ಇತಿಹಾಸದ ಈ ಬಾಲ್ಯದ ಗೆಳೆಯ ಜೆರೂಸಲೇಮ್ ಮೊದಲು ಯೌವನವನ್ನ ತಲುಪಿತು, ನಂತರ ಬಲಯುತವಾಯಿತು, ಮತ್ತಿವತ್ತು ಎಂತಹ ವೃದ್ಧಾಪ್ಯವನ್ನ ತಲುಪಿದೆ ಅಂದ್ರೆ ಇದರ ಹಲವು ಭಾಗಗಳಲ್ಲಿ ಹೋಗುವುದು ಕೂಡ ಕಷ್ಟ. ಪರಿಸ್ಥಿತಿ ಗಂಭೀರವಾಗಿದ್ದು ಎಲ್ಲೆಲ್ಲೂ ಗಲಭೆ, ದೊಂಬಿ, ಹಿಂಸಾಚಾರ, ಭಯ, ಆತಂಕದ ವಾತಾವರಣವಿದೆ. ಅಲ್ಲಿ ನಮ್ಮ ಒಂದು ಪಯಣ ಜೆರೂಸಲಮ್ನಿಂದ ಹೊರಟಲಿಲ್ಲ. ನಾವು ಕ್ರಿಸ್ತನ ಜನ್ಮಸ್ಥಳ ಬೆತ್ಲೆಹೆಮ್ ಅಲ್ಲಿಂದ ಮೊದಲಾಯಿತು. ಆದರೆ ಹೊರಗಡೆ ನಾವು ಕಾಲಿಟ್ಟವಾಗಲೇ ನಮಗೆ ಭಯದ ವಾತಾವರಣದ ನಮಗೆ ಗೊತ್ತಾಯಿತು. ನಮ್ಮ ಮಾರ್ಗದರ್ಶಕ ಕೂಡ ಹೇಳ್ದ, ಯಾರೂ ಒಬ್ಬೊಬ್ಬರೇ ತಿರುಗಾಡಬೇಡಿ, ಭಾಳ ಹುಷಾರಾಗಿ ಹೋಗಿ, ಇಲ್ಲಿ ನೀವು ತಪ್ಪಿಸ್ಕೊಂಬಿಟ್ರೆ ವಾಪಸ್ ಬರೋದು ಭಾಳ ಕಷ್ಟ. ಅದರಲ್ಲೂ ಹಳೇ ಸಿಟಿ ಅಂತ ಇದೆ ಕೋಟೆ ಒಳಗಡೆ, ಅಲ್ಲಿ ಭಾಳ ಭಾಳ ಕಷ್ಟದ ಪರಿಸ್ಥಿತಿ, ಭಾಳ ಆತಂಕದ ಪರಿಸ್ಥಿತಿ ಇದೆ. ಸೊ ದಯವಿಟ್ಟು ನೀವು ಎಲ್ಲ ಒಟ್ಟಿಗೆ ಇರಿ, ನಮ್ಮ ಮಾತು ಮೀರಬೇಡ್ರಿ ಅಂದ್ಕೊಂಡು ನಮಗೆಲ್ಲ ಕರ್ಕೊಂಡು ಹೋದರು. ಆ ಒಂದು ವಾತಾವರಣದಲ್ಲೇ ನಾವು ನಮ್ಮ ಪ್ರಯಾಣ ಅಲ್ಲಿ ಸಾಗಿಸಿದವು. ಜೆರೂಸಲಂ ಒಂದು ದೊಡ್ಡ ಕನ್ನಡಿಯಂತಹ ಈ ಜಾಗದಲ್ಲಿ ಹೃದಯವನ್ನ ತಟ್ಟಿ ಮುಟ್ಟುವಂತಹ ಶಾಂತಿಯ ಅನುಭೂತಿಯ ಸ್ಪರ್ಶವೂ ಆಗುತ್ತದೆ. ಜೊತೆಗೆ ಇಡೀ ಭೂಮಿಯನ್ನೊಂದು ಕ್ಯಾನ್ವಾಸ್ ಅಂದ್ಕೊಂಡು ನಮ್ಮೊಳಗಿನ ಚಿತ್ರಕಲಾವಿದನಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಯಾವ ಬಣ್ಣಗಳನ್ನ ಬಯಸ್ತೀವೋ ಈ ಬದುಕನ್ನ ವರ್ಣಮಯವಾಗಿಸಿಕೊಳ್ಳಲು, ಅವುಗಳನ್ನು ನಾವೇ ಕಟ್ಟಿಕೊಂಡ ನಂಬಿಕೆಗಳ ಗೂಡಿಗೊಂದು ನೆಲೆ ದೊರಕಿಸಿಕೊಳ್ಳಲು ಮತ್ತು ಹಾಗೆ ರೂಪ ಪಡೆದುಕೊಂಡ ಕಲಾ ಚಮತ್ಕಾರಕ್ಕೆ ಮಾರು ಹೋಗಲು ಅವಕಾಶ ಕೊಡುತ್ತದೆ. ಇದೇ ಸ್ಥಳ ಮತ್ತು ಇದರ ಸುತ್ತಮುತ್ತ ಬೆಸೆದಿದೆ ಇತಿಹಾಸದ ಪುರಾತನ ಕಥನಗಳು. ನಮ್ಮ ಸ್ಮೃತಿಯಲ್ಲಿ ಅಚ್ಚಳಿಯದೆ ಉಳಿದಿರುವ ಸಂತನ ಊರು ಇದೇ ಎಂಬುದು ಮತ್ತು ನಮ್ಮ ಕನಸಿನ ಕನವರಿಕೆಗಳು, ಪ್ರಾರ್ಥನೆಗಳಲ್ಲಿರುವ ಕೋರಿಕೆಗಳ ಹೊಸ ಉಪನಗರವು ಇದೇ ಆಗಿದೆ. ಹಾಗೂ ಇವೆರಡರ ನಡುವೆ ಕಣಕಣವಾಗಿ ಹರಡಿಕೊಂಡಿವೆ ದೇವರು, ದೈವ ಎಂಬ ನಂಬಿಕೆಯ ವಿಶ್ಲೇಷಣೆ, ನಮ್ಮ ಊಹೆ, ಭಾವನೆ, ಅಗೋಚರ ಶಕ್ತಿ, ದೇವರ ಅಸ್ತಿತ್ವದ ಬಗ್ಗೆ ಜಿಜ್ಞಾಸೆಯನ್ನು ಒಳಗೊಂಡ ಬದುಕಿನ ಹೆಜ್ಜೆಗಳು. ಇಷ್ಟು ವೇಗವಾಗಿ ನಾಗಾಲೋಟದಲ್ಲಿ ಓಡ್ತಾ ಇರೋ ಜಗತ್ತಿನೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ಜವಾಬ್ದಾರಿಯ ನೊಗ ಹೊತ್ತು ದಾಪುಗಾಲಿಡ್ತಿದೆ ಸಮುದ್ರ ಮಟ್ಟದಿಂದ ಸುಮಾರು 2500 ಎತ್ತರದಲ್ಲಿ ಪರ್ವತ ಪ್ರದೇಶಗಳಲ್ಲಿ ನಿರ್ಮಿತಗೊಂಡು ಹಲವಾರು ದೇವರುಗಳ ಬದಲು ಏಕದೈವದ ಭಾವನೆಯನ್ನು ಒಪ್ಪುವ ಮೂರು ಮತಗಳಾದ ಯಹೂದಿ, ಕ್ರಿಶ್ಚಿಯನ್, ಇಸ್ಲಾಂ ಧರ್ಮಗಳ ಪವಿತ್ರ ಕ್ಷೇತ್ರವಾದ ಜೆರೂಸಲಂ. ಕಣ್ಣಿಗೆ ಕಾಣದ ಅದೃಶ್ಯವಾಗಿರುವ ಗೂಢ ವಸ್ತುವಾಗಿ ನಿಂತಿರುವ ಒಂದು ಶಕ್ತಿ ಅಪೂರ್ವವಾದದ್ದು ಮತ್ತು ಸೃಷ್ಟಿಯ ಪ್ರತಿಯೊಂದು ಅಂಶದಲ್ಲೂ ಆ ಶಕ್ತಿಯ ಅಸ್ತಿತ್ವವಿದೆ ಎಂಬ ನಮ್ಮ ದೇಶದ ಎಲ್ಲ ಮತಗಳ ಸಾರವನ್ನೇ ಈ ಮೂರು ಧರ್ಮಗಳು ಒಪ್ಪಿ ಅಬ್ರಹಾಂನನ್ನು ತಮ್ಮ ದೇಶದ ಪಿತಾಮಹ ಎಂದು ಕರೆದುಕೊಂಡರು. ಈ ಮೂರು ಸೆಮಿಟಿಕ್ ಧರ್ಮದವರ ನಂಬಿಕೆ ನಿಂತಿರುವುದು ಪುರಾಣದ ಕಥೆಗಳಲ್ಲಿ ಬರುವ ಕನಸಿನ ಮೇಲೆ.
ಅದು ಕುರಾನ್ನಲ್ಲಿ ಉಲ್ಲೇಖವಾಗಿರುವ ಜಾಕೋಬ್ ಕಂಡ ಕನಸಿನ ವಿಷಯವಾಗಿರಬಹುದು, ರಾಜ ಕಾನ್ಸ್ಟಂಟೈನ್ನ ತಾಯಿಯ ಕನಸಾಗಿರಬಹುದು, ಅಥವಾ ಪ್ರವಾದಿ ನಿದ್ರೆಯಲ್ಲಿ ಕಂಡ ಕನಸಾಗಿರಬಹುದು. ಹಾಗಿದ್ರೆ ನಂಬಿಕೆಯೇ ಭಗವದ್ ದರ್ಶನದ ಮೂಲವೇ, ಅಥವಾ ಕಣ್ಣಿಗೆ ಕಂಡು ಅನುಭವಕ್ಕೆ ಬಂದರೆ ಮಾತ್ರ ಒಪ್ಪಬೇಕಾ? ಯಾಕೆಂದರೆ ಯಹೂದಿಗಳ ದೇವರು ತಾನು ಸೃಷ್ಟಿಸಿದ ಜಗತ್ತು ಮತ್ತು ಮನುಕುಲವನ್ನು ನಾಶ ಮಾಡದೆ ಕಾಪಾಡಿಕೊಂಡು ಬರುವಂತೆ ಕರೆ ನೀಡಿದ್ದಕ್ಕೂ, ಹಿಂದೂಗಳು ನಂಬುವ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಜವಾಬ್ದಾರಿ ಹೊತ್ತು ಮನುಕುಲವನ್ನು ಕಾಪಾಡುವ ಸಂಗತಿಗೂ ಎಷ್ಟೊಂದು ಅಂತರವಿದೆ. ಮಾತೊಂದು ಸಾಕು ಯೇಸುವೆ, ನೀ ಹೇಳುವ ಮಾತೊಂದು ಸಾಕು, ಸಾವಿರಾರು ಜೀವಿಗಳು ಬಾಳುವುದೇ ದೇವ, ಸಾವಿರಾರು ಜೀವಿಗಳು ಬಾಳುವುದೇ ದೇವ, ನಿನ್ನ ಮಾತಿನಲ್ಲಿ ಉಂಟು ಅದ್ಭುತವು, ನಿನ್ನ ಮಾತಿನಲ್ಲಿ ಉಂಟು ಅದ್ಭುತವು, ನೀನಿಲ್ಲದ ಬಾಳಿಲ್ಲ ದೇವ, ನಿನ್ನ ನೆನಪಿಲ್ಲದ ಜೀವವಿಲ್ಲ ನಾದ, ನೀನಿಲ್ಲದ ಬಾಳಿಲ್ಲ ದೇವ, ನಿನ್ನ ನೆನಪಿಲ್ಲದ ಜೀವವಿಲ್ಲ ನಾದ. ಎಷ್ಟು ಕೋಟಿ ಮಾತುಗಳು ನಾ ಕೇಳಿದರು, ಎಷ್ಟು ಕೋಟಿ ಮಾತುಗಳು ನಾ ಕೇಳಿದರು, ಯಹೂದಿಗಳು ಈ ಕ್ಷೇತ್ರವನ್ನು ತಮ್ಮ ಪವಿತ್ರ ಕ್ಷೇತ್ರ ಅಂತ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಹಳೆಯದು 2000 ಅಥವಾ 3000 ಹಿಂದೆ ಅವ್ರದ್ದೊಂದು ದೇವಸ್ಥಾನ ಇದೆ, ಈಗ ಅದು ಮುರಿದೋಗ್ಬಿಟ್ಟಿದೆ. ಅಲ್ಲಿ ಇವತ್ತಿಗೂ ಹೋಗಿ ಅಲ್ಲಿ ಒಂದು ಗೋಡೆಯಲ್ಲಿ ಅದು ವೈಲಿಂಗ್ ವಾಲ್ ಅಂತ ಕರೀತಾರೆ. ಆ ವೈಲಿಂಗ್ ವಾಲ್ ಅಂದರೆ ಗೋಳಿಡುವ ಗೋಡೆ ಇದೆಯಲ್ಲ, ಅಲ್ಲಿ ಅವ್ರು ಬಂದು ಅಳ್ತಾರೆ, ಪಾಪ ಶೋಕ ಅರ್ಪಿಸ್ತಾರೆ, ಕಣ್ಣೀರು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಇವಾಗ ನಾನು ಕೂಡ ಅಲ್ಲಿ ಹೋಗಿ ನೋಡಿದೆ, ನನಗೂ ನೀನು ಹೋಗಿ ಏನಾದ್ರು ಮಾಡಿದ್ರೆ ಮಾಡು ಅಂದರು. ನಾನು ಹೋಗಿ ಆ ಗೋಡೆಗೆ ತಲೆ ಬಾಕ್ಸಿ ನಮಸ್ಕರಿಸಿದೆ. ಆದರೆ ನನ್ನ ಮನಸ್ಸಲ್ಲಿ ಅವಾಗ ಬಂದಿದ್ದೇನು ಅಂತಂದರೆ, ಯಹೂದಿ ದೇವರು ಯಹೂದಿಗಳಿಗೆ, ನೀವು ನಾನು ನಿಮಗೆ ಈ ಸೃಷ್ಟಿ ಮಾಡಿಕೊಟ್ಟಿದ್ದೀನಿ ಈ ಒಂದು ಜಾಗ ಅಥವಾ ಈ ಒಂದು ಪ್ರಪಂಚನ ಈ ಒಂದು ವಿಶ್ವನ, ಇದನ್ನು ಕಾಪಾಡ್ಕೊಂಡು ಬರೋದು ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ ಅಂತ ಆ ದೇವರು ಹೇಳ್ತಾರೆ. ಆದರೆ ನನಗನ್ಸಿದ್ದು, ನನ್ನ ಮನಸ್ಸಿಗೆ ಬಂದಿದ್ದಾಗ, ನಾನೊಬ್ಬ ಹಿಂದೂ ಆಗಿ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ನಾನು ಸೃಷ್ಟಿ ಮಾಡಿದ ನಾನೇ ಅದನ್ನು ನೋಡ್ಕೊಂಡು ಹೋಗ್ತೀನಿ, ನಾನೇ ಸಂಹಾರ ಮಾಡ್ತೀನಿ, ನಿಮಗೆ ಅದರಲ್ಲಿ ಏನು ಯಾವುದೇ ಒಂದು ಪಾತ್ರ ಇಲ್ಲ ಅಂತ ಬರ್ತದೆ. ಸೊ ಇದರಲ್ಲಿ ಒಂಥರ ವೈವಿಧ್ಯತೆ ಇದೆ, ಅದನ್ನು ನೆನೆಸ್ಕೊಂಡು ನಾನು ಗೋಡೆಗೆ ನಾನು ಕೂಡ ನಮಸ್ಕಾರ ಮಾಡಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಬಂದಿದ್ದೆ ಬೇರೆ ರೀತಿ. ಅದು ಹೇಗೆ ಅಂತಂದರೆ, ಇವರೆಲ್ಲ ಬಂದು ನಮಸ್ಕಾರ ಮಾಡಿ ಗೋಡೆಗೆ ಹತ್ತು ಕರೆದು ಎಲ್ಲ ಮಾಡಿ ಹಿಂದಿನ ದಿನ ಜ್ಞಾಪಿಸ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಯಾವ ಥರ ಇದೆ ಅಂತಂದರೆ, ಅತ್ಯದ್ಭುತವಾದ ಒಂದು ವಾಕ್ಯ ಇದೆ, ಸರ್ವೇ ಜನೋ ಸುಖೀಭವತು ಅಂತ ನಾವು ಹೇಳ್ತೀವಿ. ಆದರೆ ಇವರು ಸರ್ವೇ ಜನೋ ಸುಖೀಭವತು ಅಂತ ಹೇಳಲ್ವಲ್ಲ, ನಮ್ಮವ್ರು ಮಾತ್ರ ಚೆನ್ನಾಗಿರಬೇಕು, ನಮಗೆ ರಕ್ಷಣೆ ಕೊಡು ಅಥವಾ ನಮಗೆ ಒಂದು ರೀತಿ ನೆಮ್ಮದಿ ಕೊಡು ಅಂತ ಕೇಳ್ಕೊಳ್ತಾರೆ. ಸೊ ಅದು ಭಾಳ ನನ್ನ ಮನಸ್ಸಿನಲ್ಲಿ ಬಂತು. ಅಂದರೆ ನಮ್ಮ ದೇವರು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇರೋ ಥರ ಯಾಕೆ ಬರಲಿಲ್ಲ ಇವರಲ್ಲಿ ಅನ್ನೋದು ಒಂದು ಆತಂಕ ಅಥವಾ ಅದೊಂದು ಸಂಶಯ ಅಥವಾ ಅದರ ಶಂಕೆ ಹುಟ್ಟಿತು ನನ್ನ ಮನಸ್ಸಿನಲ್ಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಎಂಬ ಕ್ರೈಸ್ತ ಪ್ರಾರ್ಥನೆಯಾಗಲಿ. ದೇವರೊಬ್ಬ, ಅವನು ನಮ್ಮ ನಡವಳಿಕೆಗಳನ್ನು ಅವಲೋಕಿಸುತ್ತಾ ತಾನು ನಿರ್ಮಿಸಿದ ವಿಶ್ವವನ್ನು ನಾವು ಕಾಪಾಡಿಕೊಳ್ಳಬೇಕೆಂದು, ಕೊಲೆ ಮಾಡಬಾರದು, ಬದುಕಿರುವ ಪ್ರಾಣಿಯ ಅಂಗವನ್ನು ತಿನ್ನಬಾರದು, ಕದಿಯಬಾರದು, ಇಂದ್ರಿಯ ನಿಗ್ರಹ ಮಾಡಬೇಕು, ನ್ಯಾಯಪಾಲನೆಗೆ ಶ್ರಮಿಸಬೇಕು ಎಂಬ ಆಡಮ್ನಿಗೆ ನೀಡಿದ 7 ಆಜ್ಞೆಗಳನ್ನು ನಂಬುವ ಯಹೂದಿಗಳ ಉಪದೇಶವಾಗಲಿ. ಧರ್ಮ ಯಾವುದಾದರೇನು? ಮಾನವನ ಆತ್ಮದಲ್ಲಿರುವ ಸಂಸ್ಕೃತಿ ನಡೆನುಡಿಗಳ ಅಸ್ತಿತ್ವವನ್ನು ಸಾರುತ್ತವೆ. ಹಿಂದೂ ಧರ್ಮದ ವಿಚಾರವನ್ನು ನೋಡೋದಾದರೆ, ದೇವ ದೇವತೆಗಳು ಇತರೆ ಧರ್ಮೀಯರ ದೇವರುಗಳನ್ನು ನಾಶ ಮಾಡುವಂತೆ ಭಕ್ತರಿಗೆ ಕರೆ ನೀಡುವುದಿಲ್ಲ.
ಇತರ ಧರ್ಮದವರ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಪ್ರಾರ್ಥಿಸಿದರೆ ಪ್ರತೀಕಾರದ ಶಿಕ್ಷೆಯನ್ನೂ ನೀಡುವುದಿಲ್ಲ. ಆದರೆ ಈ ಮೂರೂ ಸೆಮೆಟಿಕ್ ಧರ್ಮದವರು ಯಾವುದೇ ಪರರಾಷ್ಟ್ರಗಳನ್ನು ಆಕ್ರಮಿಸಿ ಆಳತೊಡಗಿದಾಗ ಸ್ಥಳೀಯ ಜನರ ದೇವರ ಗುಡಿಗಳನ್ನು ಆರಾಧನಾ ಸ್ಥಳಗಳನ್ನು ನಾಶ ಮಾಡಬೇಕೆಂಬ ಉಪದೇಶವನ್ನು ಹೇಗೆ ವಿಶ್ಲೇಷಿಸಬೇಕು ಮತ್ತು ತಮ್ಮ ಧರ್ಮ ಗ್ರಂಥದಲ್ಲಿ ಉಪದೇಶಿಸಿದಂತೆ ಪಾಲಿಸಿದ ಇವರನ್ನು ಏನೆಂದು ನೋಡಬೇಕು? ಎಲ್ಲ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಹಳೆ ಗುಡಿಗಳನ್ನೆಲ್ಲ ಒಡೆದಾಕಿದ್ದಾರೆ ಮಾಡಿದ್ದಾರೆ. ಅದೇ ರೀತಿ ಈ ಮೂರು ಸೆಮೆಟಿಕ್ ಧರ್ಮದಲ್ಲಿ ಗುಡಿಗಳನ್ನು ಹಾಳು ಮಾಡಿ, ಹಳೆ ಗುಡಿಗಳನ್ನು ಹಾಳು ಮಾಡಿ ಆ ಹೊಸ ಗುಡಿ ಅದರ ಮೇಲೆ ಕಟ್ಟೋದಾಗಲಿ, ಅಥವಾ ಅವರ ನಂಬಿಕೆಯನ್ನ ತೆಗೆದು ಬಿಟ್ಟಾಕಿ ನಮ್ಮ ನಂಬಿಕೆನ ನೀವು ಆತ್ಕೊಳ್ಳಿ, ಅದನ್ನು ಇಟ್ಕೊಳ್ಳಿ ಅಂತ ಭಾಳ ಪ್ರಬಲವಾಗಿ ಹೇಳೋದು, ಅದು ನನ್ನ ಮನಸ್ಸಿಗೂ ಸ್ವಲ್ಪ ಹಿತ ಅನ್ನಿಸ್ಲಿಲ್ಲ. ಕುರಾನ್ನಲ್ಲಿ ಹೇಳಿದೆ ದೇರ್ ಇಸ್ ನೋ ಕಂಪಲ್ಷನ್ ಇನ್ ರಿಲಿಜನ್. ಆದರೆ ಇಲ್ಲಿ ಒಂದು ನಂಬಿಕೆ ಅಂತ ಪ್ರಶ್ನೆ ಬಂದಿದೆ. ಅದು ನಂಬಿಕೆ ಕರೆಕ್ಟು, ನಂಬಿಕೆ ಅಂತಂದರೆ ನಂಬಿಕೆ ಒಂದು ಭಾಳ ಚೆನ್ನಾಗಿ ಒಂದು ಅರ್ಥ ಕೊಟ್ಟಿದ್ದಾರೆ. ದೃಷ್ಟಿಗೆ ಗೋಚರವಾಗದ, ದಾಖಲೆಗೆ ಸಿಗದ, ವಿಚಾರದಿಂದ ಮಾತ್ರ ತಿಳಿಯುವಂತಹ ಸಂಗತಿಗಳಿಗೆ ನಂಬಿಕೆ ಅಂತ ಕರಿತೀವಿ. ಅದಕ್ಕೊಂದು ವಿಶ್ಲೇಷಣೆ ಇದೆ ನಂಬಿಕೆ ಅಂತ. ಎಲ್ಲ ಧರ್ಮಗಳು ನಂಬಿಕೆಯಿಂದನೇ ಮುಂದುವರಿತದೆ. ಸೊ ಇವ್ರ ನಂಬಿಕೆ ಯಾವ ಥರ ನಂಬಿಕೆ ಅಂತ ನಮಗೆ ಅರ್ಥ ಆಗೋದು ಕಷ್ಟ ಆಗೋಯ್ತು. ನಂಗೆ ಅಲ್ಲಿ ಕೂತ್ಕೊಂಡು ನೋಡೋವಾಗ ಈಗ ಹಳೆ ಗುಡಿಗಳು, ಯಹೂದಿಗಳದ್ದು ಹಳೆ ಗುಡಿ ಇದೆ ಅಲ್ಲಿ, ಅದನ್ನು ಹೊಡೆದಾಕ್ಬಿಟ್ರು. 2000 ವರ್ಷದಿಂದ ಬಂದು ಅದನ್ನು ಎಲ್ಲ ಆ ಥರ ಬೇರೆ ಧರ್ಮದವ್ರು ಬಂದು ಅದನ್ನು ಹೊಡೆದ್ಬಿಟ್ರು. ಅವರು ಇನ್ನೂ ನಂಬಿಕೆ ಇಟ್ಕೊಂಡಿದ್ದಾರೆ ಇದು ನಮ್ಮ ಗುಡಿ ಅಂತ. ಅಲ್ಲಿಗೆ ಬಂದು ಅವ್ರು ಪ್ರಾರ್ಥನೆ ಸಲ್ಲಿಸ್ತಾರೆ. ಆ ಗುಡಿ ಮೇಲೆ ಮುಸ್ಲಿಮ್ಸ್ ಬಂದರು, ಅಲ್ಲಿ ಮೊಹಮ್ಮದ್, ಪ್ರಾಫೆಟ್ ಮೊಹಮ್ಮದ್ ಸ್ವರ್ಗಕ್ಕೆ ಹೋದ, ದೇವ್ರನ್ನ ಕಾಣೋಕ್ಕೋಸ್ಕರ ಇಲ್ಲಿಂದನೇ ಅವನು ಸ್ವರ್ಗಾರೋಹಣ ಮಾಡ್ದ ಅಂತೇಳಿ ಒಂದು ನಂಬಿಕೆ ಇದೆ. ಆದರೆ ಅವನು ಕನಸಿನಲ್ಲಿ ಬಂದಿದ್ದದು, ಅದನ್ನು ನಂಬಿಕೆ ಅಂತ ಹೇಗೆ ಹೇಳೋಕ್ಕಾಗ್ತದೆ? ಸೊ ನಂಬಿಕೆ, ಮೂಢನಂಬಿಕೆ ಮಧ್ಯೆ ಎಷ್ಟು ಒಂದು ಅಂತರ ಇದೆ? ಇದು ನಂಬಿಕೆ ನಂಬೋದು ಇದನ್ನು ಅಂತ ಒಂದು ಪ್ರಶ್ನೆ ಬಂದುಬಿಡ್ತದೆ. ಸೊ ಅವನು ಹೋದ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಅಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ, ಅದೇ ಅಲ್ ಅಕ್ಸಾ ಮಸೀದಿ ಅಂತ ಕರೀತಾರೆ ಇವಾಗ ಅಲ್ಲಿ. ಸೊ ಅದಕ್ಕೆ ಅದು ಪೂಜಾರ್ಹ ಆಗಿಬಿಟ್ಟಿದೆ, ಅದೊಂದು ಭಾಳ ಭಾಳ ಪವಿತ್ರ ಸ್ಥಳ ಆಗಿಬಿಟ್ಟಿದೆ. ಸೊ ಅದೇ ರೀತಿ ನಾನು ಅದರಿಂದ ಮುಂದೆ ಹೋಗಿ ನಮ್ಮ ಯೇಸುಕ್ರಿಸ್ತನ ಸಮಾಧಿ ನೋಡೋಕ್ಕೋದು. ಆ ಸಮಾಧಿ ಕೂಡ ಇವತ್ತಿಗೂ ಅಲ್ಲಿ ಅವನ ಶವವನ್ನು ಅಲ್ಲಿ ಹೂಳಿದ್ದಾರೆ ಅಂತ ಹೇಳಿ ಯಾವ ಇದೂ ಇಲ್ಲ. ಅದು ಕೂಡ ಒಂದು ನಮ್ಮ ಕಾನ್ಸ್ಟಂಟೈನ್ ತಾಯಿಯ ಕನಸಿನಲ್ಲಿ ಕಾಣಿಸಿಕೊಂಡ ಸ್ಥಳ ಅದು. ಕಾನ್ಸ್ಟಂಟೈನ್ ತಾಯಿ, ಕಾನ್ಸ್ಟಂಟೈನ್ ಕೂಡ ಅಲ್ಲ, ಕಾನ್ಸ್ಟಂಟೈನ್ ತಾಯಿ ಕನಸಿನಲ್ಲಿ ಕಂಡಿದ್ದು ಇಲ್ಲಿ ಹೂತಿದ್ದಾರೆ, ಇಲ್ಲಿ ಹಾಕಿದ ಸಮಾಧಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅಲ್ಲಿ ಹೋಗಿ ಅವನು ಸಮಾಧಿ ಮಾಡಿದ್ದಾರೆ. ಇವತ್ತಿನವರೆಗೂ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದು ಒಂದು ನಂಬಿಕೆ. ಇದು ನಂಬಿಕೆ ಅಂತ ಹೇಗೆ ನಾವು ಹೇಳೋಕ್ಕಾಗ್ತದೆ? ಇದು ಮೂಢನಂಬಿಕೆಯೋ ನಂಬಿಕೆಯೋ ಒಂದು ಅರ್ಥ ಆಗದಿದ್ದ ವಿಷಯ ಇದು. ಸೊ ಈ ರೀತಿ ನಂಬಿಕೆಯಿಂದನೇ ನಾವು ಮುಂದುವರಿತಾ ಇದ್ದೀವಿ. ಬಟ್ ನಿಜವಾಗ್ಲೂ ಹೇಳೋದಾದರೆ ಅಲ್ಲಿ ನೋಡೋವಾಗ ಮಾತ್ರ ನಂಬಿಕೆ ಬರ್ಬೋದೇನೋ, ಆದರೆ ನನಗೂ ನಂಬಿಕೆ ಖಂಡಿತ ಬರಲಿಲ್ಲ. ನನಗೆ ನೋಡಿದೆ ಭಾಳ ಅದ್ಭುತವಾಗಿ ಅದನ್ನೆಲ್ಲ ಅಲಂಕಾರ ಮಾಡಿದರೆ, ಅದು ಒಂದು ಗುಹೆಯಲ್ಲಿದೆ, ದೊಡ್ಡ ಗುಹೆಯಲ್ಲಿದೆ ಅದು, ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಅದನ್ನು ನೋಡೋವಾಗ ಹೇಗೆ ನಂಬೋದು ಇದನ್ನು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಯಿತು ನನ್ನ ಮನಸ್ಸಿನಲ್ಲಿ. ಪವಿತ್ರ ನಗರ ಜೆರೂಸಲೇಮ್ ಶಾಂತಿಯ ನಗರ ಅನ್ನೋ ಅರ್ಥ ನೀಡಿದರೂ, ಕಳೆದ 3000 ವರ್ಷಗಳಿಂದ ಸತತವಾಗಿ ಅಶಾಂತಿಯ ನೆರಳಿನಲ್ಲಿ ಬದುಕಿ ಉಳಿದಿದೆ. ಇಸ್ರೇಲಿ, ಕ್ಯಾನಾನೈಟ್ಸ್, ಬ್ಯಾಬಿಲೋನಿಯನ್, ಗ್ರೀಕ್, ಪರ್ಷಿಯನ್, ರೋಮನ್, ಬೈಜಂಟೀನ್, ಮುಸ್ಲಿಂ, ಕ್ರಿಶ್ಚಿಯನ್ ಕ್ರುಸೇಡರ್ಸ್, ಮಮಾಲೂಕ್ಸ್, ಒಟ್ಟೋಮನ್, ಬ್ರಿಟಿಷರು ಮತ್ತು ಇತ್ತೀಚೆಗೆ ಜಾರ್ಡನ್ನಿಂದ ಆಕ್ರಮಣಗೊಂಡು 1967 ಇಸ್ರೇಲಿಗಳು ದಾಳಿ ಮಾಡಿ ತಮ್ಮ ಆಳ್ವಿಕೆಗೆ ತೆಗೆದುಕೊಂಡ್ರು. ಸಮಯದ ಇದೇ ಏಕಾಂತ ದಾಳದಲ್ಲಿ ನೆಲೆಸಿವೆ ಕೆಲವು ಅನುಪಮ ಕಥೆಗಳು. ಅವು ಅಲ್ಲಿ ಅಡಗಿವೆ, ಯಾಕಂದ್ರೆ ಅವುಗಳನ್ನು ತಿಳಿಯುವ ಪ್ರಯತ್ನವನ್ನೇ ಮಾಡಿಲ್ಲ ಯಾರು. ಆದರೆ ಈ ಇತಿಹಾಸವನ್ನು ತಿಳಿಯುವುದು ನಮಗೆ ತುಂಬಾ ಮಹತ್ವಪೂರ್ಣವಾಗಿದೆ, ಯಾಕಂದ್ರೆ ಅದು ಇವತ್ತು ನಮಗೆ ಇತಿಹಾಸವಾಗಿರಬಹುದು, ಆದರೆ ಒಂದು ಕಾಲದಲ್ಲಿ ಅದವರ ವರ್ತಮಾನವೇ ಅಲ್ವಾ? ಡೆಡ್ ಸೀ ಸುರುಳಿಗಳ ಪ್ರಕಾರ ಈ ಝಗಮಗಿಸುವ ಕಟ್ಟಡಗಳ ಆಳದಲ್ಲಿ ತಣ್ಣಗೆ ಕುಳಿತ ಕೆಲವು ಸತ್ಯಗಳು ಮತ್ತು ಹಲವು ರಹಸ್ಯಗಳನ್ನು ಅಧ್ಯಯನದ ಮೂಲಕ ತಿಳಿದ ಲೇಖಕರು ಹೊರಟದ್ದು ಮಧ್ಯಪ್ರಾಚ್ಯದ ಪವಿತ್ರ ಯಾತ್ರಾ ಸ್ಥಳಗಳನ್ನು ಕಾಣಲು ಪ್ರವಾಸ ಏರ್ಪಡಿಸುವ ಸಂಸ್ಥೆಯ ಮೂಲಕ ಈಜಿಪ್ಟ್, ಇಸ್ರೇಲ್ ಮತ್ತು ಜಾರ್ಡನ್ ದೇಶಗಳಿಗೆ.
ಬೆಂಗಳೂರಿನಿಂದ ಹೊರಟ 40 ಸದಸ್ಯರ ಗುಂಪಿನಲ್ಲಿ ಆಗುಂಬೆ ಎಸ್ ನಟರಾಜ್ ಅವರೊಬ್ಬರೇ ಹಿಂದೂ ಯಾತ್ರಾರ್ಥಿ. ಮೊದಲಿಗೆ ಅವರೆಲ್ಲ ತಲುಪಿದ್ದು ಮಸ್ಕಟ್. ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ಇವರೊಂದಿಗೆ ಬಂದಿದ್ದ ಮಹಿಳೆಯೊಬ್ಬರು ಎಡವಿ ಬಿದ್ದು ಕೈ ಮುರಿದುಕೊಂಡಿದ್ದು ಹೋಟೆಲ್ನಲ್ಲಿ ಉಳಿದುಕೊಳ್ಳುವಾಗ ಸಿಕ್ಕ ಸಹ ಯಾತ್ರಾರ್ಥಿಯ ಜೋರಾದ ಗೊರಕೆಯ ಕಾರಣದಿಂದ ನಿದ್ದೆ ಬಾರದೆ ಹೊರಳಾಡುತ್ತಲೇ ಕಳೆದದ್ದೆಲ್ಲ ಪ್ರಯಾಣದಲ್ಲಿ ಮುಂದೆ ಅವರೊಂದಿಗೆ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿಯ ಸೂಕ್ಷ್ಮ ಎಚ್ಚರಿಕೆ ಕೊಡುವಂತಿತ್ತು ಲೇಖಕರಿಗೆ. ಮಸ್ಕಟ್ನಿಂದ ಈಜಿಪ್ಟ್ನ ರಾಜಧಾನಿ ಕೈರೋ ನಗರ ಮುಟ್ಟಿ ಎದುರುಗೊಳ್ತಾರೆ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ಬೃಹತ್ ಗಾತ್ರದ ಶಿಲಾ ಪಿರಮಿಡ್ಗಳನ್ನ. ಮರಣದ ನಂತರ ಆತ್ಮದ ಬಗ್ಗೆ ನಂಬಿಕೆ ಇರಿಸಿಕೊಂಡ ಈಜಿಪ್ಟ್ ಜನ ರಾಜ ಮಹಾರಾಜ ರಾಣಿಯರ ಗೋರಿಗಳ ನಿರ್ಮಾಣ ಮಾಡಿದ್ದಾರೆ. ಗೀಜಾ ಪ್ರದೇಶದಲ್ಲಿ ನಿರ್ಮಿಸಲಾದ ಮೆನ್ಕೌರೆ, ಖಾಫೆ ಮತ್ತು ಖೂಫೋ ಪಿರಾಮಿಡ್ಗಳು ಕ್ರಿಸ್ತಪೂರ್ವ 2532ರಿಂದ 2504ರ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟವು. ಇದುವರೆಗೆ 118 ಪಿರಾಮಿಡ್ಗಳು ಪತ್ತೆಯಾಗಿದ್ದು ಇದರ ಅಧ್ಯಯನಕ್ಕೆಂದೇ ಈಜಿಪ್ಟಾಲಜಿ ಎಂಬ ಹೆಸರಿಟ್ಟು ಕಲಿಯಲು, ಅನ್ವೇಷಿಸಲು, ಸಂಶೋಧಿಸಲು ಅವಕಾಶ ನೀಡಲಾಗಿದೆ. ಪ್ರಾಚೀನ ಈಜಿಪ್ಟಿಯನ್ನರು ನಕ್ಷತ್ರಗಳ ಮಧ್ಯೆ ಕಪ್ಪು ಆಕಾಶದ ಒಂದು ಭಾಗದಲ್ಲಿ ಸ್ವರ್ಗವಿದ್ದು ಪಿರಮಿಡ್ನ ಮಧ್ಯದ ಶವಾಗಾರದ ಗೋಡೆಯ ತುದಿಯಲ್ಲಿ ಬೆಳಕಿಂಡಿ ಮಾಡಿದ್ದಾರೆ. ಕಾರಣ, ಮರಣ ಹೊಂದಿದ ಫೆರೋನ ಆತ್ಮ ಈ ಬೆಳಕಿಂಡಿ ಮೂಲಕ ಸ್ವರ್ಗಾರೋಹಣ ಮಾಡುತ್ತದೆಂಬ ನಂಬಿಕೆ ಅವರಲ್ಲಿತ್ತು. ನಮ್ಮಲ್ಲಿಯೂ ಆತ್ಮವನ್ನು ನಂಬುತ್ತಾರೆ. ಆತ್ಮ ಚಿರಂಜೀವಿ ಎಂದೇ ಭಾವನೆಯಿದೆ. ಆದರೆ ಮತ್ತೆ ದೇಹ ಪ್ರವೇಶಿಸುತ್ತೆ ಎಂದು ನಂಬುವುದಿಲ್ಲವಷ್ಟೆ. ಬಹುಶಃ ನಿರಂತರ ಬದುಕುಳಿಯುವ ಈಜಿಪ್ಟಿಯನ್ನರ ಆಸೆಯೇ ಈ ನಿರ್ಮಾಣದ ಹಿಂದಿನ ಸತ್ಯವಿರಬಹುದಾ ಎಂಬ ಹಲವು ಪ್ರಶ್ನೆಗಳೊಂದಿಗೆ ಮುಂದುವರಿದ ಆಗುಂಬೆ ಎಸ್ ನಟರಾಜ್ ಅವರು ಸನಿಹದಲ್ಲೇ ಇರುವ ಸ್ಪಿಂಕ್ಸ್ ಎಂಬ ಕುದುರೆ ಮಾನವ ರೂಪ ಹೊಂದಿದ ಬೃಹತ್ ಮೂರ್ತಿಯನ್ನ ದೂರದಿಂದಲೇ ಕಾಣಬೇಕಾಯಿತು. ಕಾರಣ, ಈಗಾಗಲೇ ಸಾಕಷ್ಟು ಭಗ್ನಗೊಂಡಿರುವ ಈ ಬೃಹತ್ ಶಿಲಾಮೂರ್ತಿಯನ್ನು ಪ್ರವಾಸಿಗಳು ಮತ್ತಷ್ಟು ಶಿಥಿಲಗೊಳಿಸದಿರಲಿ ಹಾಗೂ ಕುರೂಪಗೊಳಿಸಬಾರದೆಂಬ ಎಚ್ಚರಿಕೆ ವಹಿಸಲು ಈ ಕ್ರಮ ಕೈಗೊಂಡಿದೆ ಅಲ್ಲಿನ ಸರ್ಕಾರ. ಇದು ಇವರ ಪ್ರವಾಸಿ ತಂಡದ ನಿರ್ವಾಹಕರಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿತ್ತು. ಏಕೆಂದರೆ ಪ್ರಸಿದ್ಧ ವಿಶ್ವವಿಖ್ಯಾತ ಸ್ಥಳಗಳನ್ನು ನೋಡಲು ಕೇವಲ 1/2 ಗಂಟೆ ಅಥವಾ 1 ಗಂಟೆ ಸಮಯ ನೀಡುತ್ತಿದ್ದ ಮಾರ್ಗದರ್ಶಿ ಶಾಪಿಂಗ್ ಮಾಡಲು ಮಾತ್ರ 3-3 ಗಂಟೆಗಳ ಅವಕಾಶ ನೀಡುತ್ತಿದ್ದದ್ದು ಲೇಖಕರಿಗೆ ಕಿರಿಕಿರಿ ಜೊತೆಗೆ ನಿರಾಸೆ ಮೂಡಿಸಿತ್ತು. ಆದರೂ ನಿರುತ್ಸಾಹಗೊಳ್ಳದೆ ಪಯಣ ಮುಂದುವರಿಸುವ ಲೇಖಕರ ತಂಡ ತಹರೀರ್ ವೃತ್ತದ ಪ್ರದರ್ಶನಾಲಯದಲ್ಲಿ ಪೇಪರ್ ಪ್ಯಾಪಿರಸ್ನ ಮಾಹಿತಿ ಪಡೆದು ಕ್ರಿಶ್ಚಿಯನ್ ಮತದ ಒಂದು ಪಂಗಡವಾದ ಕಾಪ್ಟಿಕ್ ಚರ್ಚ್ ವೀಕ್ಷಣೆಗೆ ತೆರಳುತ್ತಾರೆ. ಪ್ರಸಿದ್ಧವಾದ ನೈಲ್ ನದಿಯಲ್ಲಿ ದೋಣಿ ವಿಹಾರ, ಸುಯೇಜ್ ಕಾಲುವೆ ದಾಟಿ ಸಿನಾಯಿ ಮರುಭೂಮಿಯಲ್ಲಿ ಸೆಂಟ್ ಕ್ಯಾಥರಿನ್ ಚರ್ಚ್ ಮತ್ತು ಮೌಂಟ್ ಸಿನಾಯಿ ನೋಡುವಷ್ಟರಲ್ಲಿ 2 ದಿನಗಳು ಕಳೆದೇ ಹೋಗಿದ್ದವು. ಈಜಿಪ್ಟ್ನ ಈ ಸ್ಥಳಗಳು ಮೂರೂ ಧರ್ಮದವರಾದ ಯಹೂದಿ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಅನುಯಾಯಿಗಳಿಗೆ ಪವಿತ್ರ ಕ್ಷೇತ್ರ. ಕಾರಣ, ಪ್ರವಾದಿ ಮೋಸಸ್ನಿಗೆ ದೇವರು 10 ವಿಧಿ ಅಂದರೆ ಆಜ್ಞೆಗಳನ್ನು ನೀಡಿದ ಸ್ಥಳ ಇದೆ. ಚರ್ಚ್ನಿಂದ ಮಸೀದಿಯಾಗಿ ಪರಿವರ್ತನೆ, ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ, ಹೀಗೆ ಹಲವು ಗೊಂದಲಗಳ ನಡುವೆ ಆಶ್ಚರ್ಯಕರ ರೀತಿಯಲ್ಲಿ ಧಾರ್ಮಿಕ ಭಾವೈಕ್ಯ ಮತ್ತು ಪರಮತ ಸಹಿಷ್ಣುತೆ ಅಲ್ಲಿದ್ದದನ್ನ ಲೇಖಕರು ವಿಶೇಷವಾಗಿ ಕಾಣುತ್ತಾರೆ. ಈಗ 3 ಧರ್ಮಗಳು ಅವರವ್ರ ನಂಬಿಕೆ ಪ್ರಕಾರ ಅಲ್ಲಿ ನೆಲೆಯಲ್ಲಿ ಕೂಡಿದ್ದಾರೆ. 3 ಧರ್ಮೀಯರು, ಯಹೂದಿಗಳಾಗಲಿ,
ಕ್ರಿಸ್ತರಾಗಲಿ ಮುಸ್ಲಿಮರಾಗಲಿ. ಆದರೂ ಅವರು ನಂಬಿಕೆ ಪ್ರಕಾರ ಇದು ಮೂರು ಪವಿತ್ರ ಅಂತ ಹೇಳಿದ ಮೇಲೆ ಅವರು ಶಾಂತಿಯುತವಾಗಿರ್ಬೋದಲ್ಲಿ. ನಿನ್ನ ಪಾಡಿ ನಿನ್ನ ಧರ್ಮ ನೀನು ಪಾಲಿಸ್ಕೋ, ನನ್ನ ಪಾಡಿ ನನ್ನ ಧರ್ಮ ಪಾಲಿಸ್ಕೋತೀನಿ, ಹಾಗೆ ಮಾಡ್ಕೊಳ್ಬೋದಾಗಿತ್ತು. ಆದರೆ ಅದು ಇವತ್ತಿಗೂ ನಡೀತಿಲ್ಲ. ಅದರ ಕಾರಣ ಅವರಲ್ಲಿರೋವಂಥ ಮೂಲಭೂತವಾದಿತನ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಕ್ರಿಸ್ತ ಬೈಬಲ್ ನಾನು ಓದಿದ್ದೀನಿ, ಅದು ಏನಿದ್ರೂ ನೈತಿಕತೆ ಹೇಳೋದಂತೂ ಒಂದು ಗ್ರಂಥ, ಅದು ಅದ್ಭುತ ಗ್ರಂಥ. ಅದು ನಮ್ಮ ಬುದ್ಧ ಹೇಳಿದ ಥರನೇ ಅದೇ ಧಾಟಿನಲ್ಲಿ ಕ್ರಿಸ್ತ ಹೇಳ್ತಾನೆ. ಅದನ್ನು ಯಾಕೆ ಪಾಲಿಸೋಕ್ಕಾಗ್ತಾಯಿಲ್ಲ ಇವರಿಗೆ ಅನ್ನೋದೇ ನಮಗೂ ಆಶ್ಚರ್ಯ ಆಗ್ತದೆ. ಯಾರಿಗಾದ್ರೆ ಅದನ್ನು ಓದಿದ್ರೆ ಅಯ್ಯೋ ಇಷ್ಟು ಚೆನ್ನಾಗಿ ಹೇಳಿದನಲ್ಲ, ನಾವು ಯಾಕೆ ಇದನ್ನು ಪಾಲಿಸಬಾರ್ದು ಅಂತ. ಆದರೆ ಇವತ್ತಿನವರೆಗೂ ಪಾಲಿಸಿಲ್ಲ ಅವರು. ಅಲ್ಲಿ ಇವತ್ತು ಕತ್ತಿ ಹಿಡಿದು ಹೋರಾಡ್ತಾರೆ. ಅಲ್ಲಿ ಒಂದು ಅರ್ಧರ್ಧ ಕಿಲೋಮೀಟ್ರಿಗೂ ನೀವು ಜೆರೂಸಲಮ್ಗೆ ಹೋದರೆ ಪೊಲೀಸ್ನವ್ರು ನಿಂತಿರ್ತಾರೆ, ಮಿಲಿಟ್ರಿ ಇದೆ, ಎಲ್ಲ ಇದೆ ಅಲ್ಲಿ. ಸೊ ನೀವು ಶಾಂತಿ ಕಾಪಾಡಿಕೊಳ್ಬೇಕಾದರೆ ಶಸ್ತ್ರ ಬೇಕಾಗ್ತದೆಯಾ ಅಂತ ಒಂದು ಪ್ರಶ್ನೆ ಉದ್ದಾಗ್ತದೆ. ಅದು ಪವಿತ್ರ ಸ್ಥಳದಲ್ಲಿ ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಪೂಜೆ ಮಾಡುವಾಗ ನಿಮಗೆ ಶಸ್ತ್ರಾಸ್ತ್ರ ಬೇಕಾ, ನಿಮಗೆ ಪ್ರೊಟೆಕ್ಷನ್ ಬೇಕಾ ಅಂದರೆ ರಕ್ಷಣೆ ಬೇಕಾ, ಈ ಪ್ರಶ್ನೆ ಉದ್ಭವ ಆಗ್ತದೆ. ಸೊ ನನ್ನ ಮನಸ್ಸಿನಲ್ಲೂ ಅದೇ ಆಯಿತು. ಸೊ ಇದು ಭಾಳ ಆಶ್ಚರ್ಯದ ಸಂಗತಿ. ನನಗೆ ಒಂದೊಂದು ಹೆಜ್ಜೆ ಇಡುವಾಗಲೂ ಜೆರೂಸಲಂನಲ್ಲಿ ನನಗೆ ಇದೊಂದು ಭಾಳ ಕಾಣ್ಬಿಡ್ತು. ಪಯಣ ಮುಂದುವರಿದು ತಲುಪಿದ್ದು ಈಜಿಪ್ಟ್ ಮತ್ತು ಜಾರ್ಡನ್ ದೇಶಗಳನ್ನು ಬೇರ್ಪಡಿಸೋ ಅಖಾಬ ಕೊಲ್ಲಿಗೆ. ಅಲ್ಲಿಂದ ಮುಂದೆ ಸಿಗುವುದೇ ಇಸ್ರೇಲ್. ಅಲ್ಲಿ ಪ್ರಸಿದ್ಧ ಹಾಲುಜೇನಿನ ನಾಡಾದ ಬೆತ್ಲೆಹೆಮ್ ನಗರದಲ್ಲಿ ಶ್ರೈನ್ ಆಫ್ ದಿ ಬುಕ್ಸ್ ಅಂದರೆ ಗ್ರಂಥಗಳ ಆರಾಧನಾ ಮಂದಿರ, ನೇಟಿವಿಟಿ ಚರ್ಚ್ಗಳನ್ನು ಕಂಡ ಲೇಖಕರಿಗೆ ಅನಿಸಿದ್ದು ಪುರಾಣ ಪುರುಷರ, ಧರ್ಮ ಸಂಸ್ಥಾಪಕರ, ಇತಿಹಾಸ ಪ್ರಸಿದ್ಧ ಪುಣ್ಯ ಪುರುಷರ, ಗಣ್ಯ ವ್ಯಕ್ತಿಗಳ ಜನ್ಮಸ್ಥಳ ಮತ್ತು ಅವರು ತಮ್ಮ ಜೀವನದಲ್ಲಿ ಸಾಗಿದ ಜಾಗಗಳು, ಪ್ರವಚನ ಬೋಧನೆ ನೀಡಿದ ಸ್ಥಳಗಳನ್ನು ಪುಣ್ಯ ಕ್ಷೇತ್ರಗಳನ್ನಾಗಿ ಮಾಡುವ ಪದ್ಧತಿ ಜಗತ್ತಿನೆಲ್ಲೆಡೆ ಇದೆ ಎಂದು. ಹಾಗೆಯೇ ಇಲ್ಲಿ ಕ್ರಿಸ್ತ ಜನಿಸಿದನೆಂದು ಹೇಳಲಾದ ಸ್ಥಳ, ಅವನು ನಡೆದ ಸಾಗಿದ, ಪ್ರವಚನ ನೀಡಿದ, ಪವಾಡ ಜರುಗಿಸಿದ, ಅಂತಿಮವಾಗಿ ರೋಮನರಿಂದ ಸೆರೆಯಾಗಿ ಶಿಕ್ಷೆಗೆ ಗುರಿಯಾಗಿ ಹೆಗಲಿನ ಮೇಲೆ ಶಿಲುಬೆ ಹೊತ್ತು ದಾರಿಯಲ್ಲಿ ಎಳೆದುಕೊಂಡು ಬಂದ ಸ್ಥಳ ಮತ್ತು ವಧೆ ಮಾಡಿದ ಸ್ಥಳ, ಎಲ್ಲವನ್ನೂ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಿ ಅಲ್ಲಿ ಚರ್ಚ್ಗಳನ್ನು ನಿರ್ಮಿಸಿ ಆರಾಧನೆ ಕೈಗೊಳ್ಳುತ್ತಾರೆ. ಜೆರೂಸಲಂ ನಗರದಲ್ಲಿರುವ ಮೂರೂ ಧರ್ಮದವರಿಗೂ ಪವಿತ್ರ ಸ್ಥಳವಾಗಿರುವ ದಿ ಡೋಮ್ ಆಫ್ ದಿ ರಾಕನ್ನು ನೋಡುವ ಆಸೆಗೆ ತಣ್ಣೀರೆರಚಿದ್ದು ಪ್ಯಾಲೆಸ್ಟೀನ್ ಜನರೊಂದಿಗೆ ಇಸ್ರೇಲಿ ಜನರು ಮತ್ತು ಪೊಲೀಸರ ನಡುವೆ ಸಂಘರ್ಷ ಏರ್ಪಟ್ಟು ಅದರ ವೀಕ್ಷಣೆಯನ್ನು ಪ್ರತಿಬಂಧಿಸಿದ್ದು. ಹೀಗಾಗಿ ಜೀಸಸ್ನ ಜನ್ಮಸ್ಥಳ, ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಹೇಳಿಕೊಡುವ ಪೀಟರ್ ನೋಸ್ಟರ್ ಜೆರೂಸಲೇಮ್ನ ಮುಂಬರುವ ನಾಶದ ಬಗ್ಗೆ ಅರಿತು ಕಣ್ಣೀರು ಸುರಿಸಿದ್ದರ ಸ್ಥಳವಾದ ಡಾಮನಸ್ ಪ್ಲೆವಿಟ್, ಗೆತ್ಸೆಮೆನೆ ಸಿನಾಕಲ್, ಡಾರ್ಮೆಷಿಯನ್ ಅಬ್ಬೆ, ಗಾಲಿಕೆಂಟೂನ ಸೇಂಟ್ ಪೀಟರ್ ಚರ್ಚ್ ನೋಡಿ ಹೊರಟಿದ್ದು ಜೆರೂಸಲೇಮನ್ನ ಕಾಣಲು. ಅಲ್ಲಿ ಏಳು ಹೆಬ್ಬಾಗಿಲನ್ನು ಹೊಂದಿದ ಬೃಹತ್ ಕೋಟೆಯನ್ನು 1538 ಸುಲ್ತಾನ್ ಸುಲೈಮಾನ್ ನಿರ್ಮಿಸಿದ ಎಂದು ಐತಿಹಾಸಿಕ ದಾಖಲೆ ತಿಳಿಸುತ್ತದೆ. ಈ ಹಳೆ ನಗರದಲ್ಲಿ ನಾಲ್ಕು ಪಂಗಡದವರಾದ ಯಹೂದಿ, ಕ್ರಿಶ್ಚಿಯನ್, ಮುಸ್ಲಿಂ, ಅರ್ಮೇನಿಯನ್ನರು ವಾಸಿಸುತ್ತಿದ್ದಾರೆ. ಈ ಕೋಟೆಯೊಳಗಿರುವ ಇತಿಹಾಸ ಪ್ರಸಿದ್ಧ ಡೋಮ್ ಆಫ್ ದಿ ರಾಕನ್ನ ಅಲ್ ಅಕ್ಸಾ ಮಸೀದಿಯನ್ನಾಗಿ ಪರಿವರ್ತಿಸಿದ್ದಾರೆ ಮುಸ್ಲಿಮರು. ಹೀಗಾಗಿ ಅದವರಿಗೆ ಪವಿತ್ರ ಸ್ಥಳವಾಗಿದ್ದರೆ ಟೆಂಪಲ್ ಮೌಂಟ್ ಮತ್ತು ಪಶ್ಚಿಮದ ಗೋಡೆ ಯಹೂದಿಗಳಿಗೆ ಪವಿತ್ರ, ಹೋಲಿ ಸೆಪುಲ್ಚರ್, ಗಾರ್ಡನ್ ಟೂಂಬ್ ಕ್ರಿಶ್ಚಿಯನ್ರಿಗೆ ಪವಿತ್ರ ಮತ್ತು ಪೂಜನೀಯ. ಮೌಂಟ್ ಜಿಯಾನ್ನಲ್ಲಿ ಮೂರೂ ಧರ್ಮೀಯರಿಗೂ ಪೂಜ್ಯನೂ ಪುಣ್ಯಪುರುಷನೂ ಆದ ಡೇವಿಡ್ನ ಸಮಾಧಿ ಇದೆ. ಜೆರೂಸಲಂನ ಕೋಟೆಯ ಹೆಬ್ಬಾಗಿಲಿನೊಳಗೆ ಹೋದರೆ ಸಿಗುತ್ತವೆ ಜೀಸಸ್ನ ಕೊನೆಯ ದಿನಗಳನ್ನು ಪ್ರತಿನಿಧಿಸುವ 14 ನಿಲ್ದಾಣಗಳ ಸ್ಮಾರಕಗಳು. 14ನೇ ನಿಲ್ದಾಣವೇ ಹೋಲಿ ಸೆಪುಲ್ಚರ್. ಇದು ಜೆರೂಸಲಂ ನಗರದ ಕೋಟೆಯ ಹೊರಭಾಗದಲ್ಲಿರುವ ಒಂದು ಬೃಹತ್ ಗುಹೆ. 15ನೇ ಶತಮಾನದಲ್ಲಿ ಸುಲೈಮಾನ್ ನಿರ್ಮಿಸಿದ ಕೋಟೆಯಿಂದಾಗಿ ಈಗ ಊರಿನ ಭಾಗವಾಗಿ ನಿಂತಿದೆ. ಈ ಸಮಾಧಿಯ ಮೇಲೆ 42 ಹಣತೆಗಳನ್ನು 24 ಗಂಟೆಯೂ ಹಚ್ಚಿಡಲಾಗುತ್ತದೆ. ಕಾರಣ ಅವು ಕ್ರಿಸ್ತಧರ್ಮದ 4 ಮುಖ್ಯ ಪಂಗಡಗಳಾದ ಲ್ಯಾಟಿನ್, ಗ್ರೀಕ್, ಅರ್ಮೇನಿಯನ್ ಮತ್ತು
ಕಾಪ್ಟಿಕ್ ಸಂಪ್ರದಾಯಸ್ಥ ಚರ್ಚ್ಗಳ ಪ್ರತಿನಿಧಿಯಾಗಿದೆ. ಇಷ್ಟೆಲ್ಲ ನೋಡುವಾಗ ಅನಿಸೋದಿಷ್ಟೆ, ವಿಶ್ವದ ಯಾವುದೇ ಮಹಾನ್ ಸಂತ ಸಾರಿದ ತತ್ವದ ವಿಚಾರಗಳನ್ನು ಹಿಂಬಾಲಕರು ಪಾಲಿಸದಿದ್ದರೂ ಅವರು ಜನ್ಮ ತಳೆದ ಸ್ಥಳ, ತತ್ವ ಸಾರಿದ ಸ್ಥಳಗಳು, ಮರಣ ಹೊಂದಿದ ಜಾಗಗಳನ್ನು ಪವಿತ್ರ ಸ್ಥಳಗಳೆಂದು ಮಾಡಿ ಭಕ್ತಜನರನ್ನು ಆಕರ್ಷಿಸುತ್ತಿರುವುದು ವಿಸ್ಮಯವೇ ಸರಿ. ಸೊ ನಮ್ಮ ಪ್ರವಾಸದಲ್ಲಿ ಅಲ್ಲಿ ಒಂದು ಮ್ಯೂಸಿಯಂ ಇದೆ, ಡೆಡ್ ಸೀ ಸ್ಕ್ರೋಲ್ ಅಂತ ಹೇಳಿ ಕರೀತಾರೆ ಆ ಮ್ಯೂಸಿಯಂಗೆ. ಅದಕ್ಕೆ ಒಂದು ಪ್ರತ್ಯೇಕವಾಗಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಯಾಕೆಂದರೆ ಆ ಸ್ಕ್ರೋಲ್ ಅಂದರೆ ಒಂದು ಯಾವುದೋ ಒಂದು ಪರ್ವತದಲ್ಲಿ ಗುಡ್ಡ ಪ್ರದೇಶದಲ್ಲಿ ಸಿಕ್ತು, ಅದು ಆ ಒಂದು ಜಾಡಿನಲ್ಲಿ ಒಂದು ಸ್ಕ್ರೋಲ್ ಅಂತ ಹೇಳ್ತಾರೆ, ಹಳೆ ಪಾರ್ಚ್ಮೆಂಟದಲ್ಲಿ ಬರೆದಿದ್ದು ಎಲ್ಲ ಸಿಕ್ತವ್ರಿಗೆ. ಸೊ ಅದ್ರ ಬಗ್ಗೆ ಭಾಳ ಒಂದು 25-30 ವರ್ಷ ಈಗಲೂ ನಡೀತಾ ಇದೆ, ಒಂದು ಅನ್ವೇಷಣೆ ನಡೀತಾ ಇದೆ, ಅದ್ರ ಬಗ್ಗೆ ಭಾಳ ನೋಡ್ತಾ ಇದ್ದಾರೆ, ರಿಸರ್ಚ್ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಪ್ರಕಾರ, ಕೆಲವು ಪುಸ್ತಕಗಳು ಓದಿದ ಪ್ರಕಾರ, ಕ್ರಿಸ್ತ ಹುಟ್ಟುವ ಒಂದು 100 ವರ್ಷದ ಮುಂಚೆಯೇ ಅಲ್ಲಿ ಕ್ರಿಸ್ತನ ಒಂದು ಒಂದು ಅವತಾರ ಅಂದರೆ ಒಬ್ಬ ಪ್ರವಾದಿ ಥರ ಒಬ್ಬ ಬಂದಿದ್ದ, ಅವನು ನವ ಕ್ರಿಶ್ಚಿಯಾನಿಟಿ, ಹೊಸ ಕ್ರಿಶ್ಚಿಯಾನಿಟಿಯನ್ನು ಉಪದೇಶ ಮಾಡ್ದ. ಜ್ಯೂಸಿಗೆ ಅವನೇ ಕ್ರಿಸ್ತ, ಅವನೇ ಒಬ್ಬ ಇದು ಒಂದು ಕ್ರಿಸ್ತ ಅನ್ನೋದು ಒಂದು ಪದವಿ ಅಷ್ಟೇ, ಹೆಸರು ಬೇರೆ, ಹೆಸರು ಜೀಸಸ್ ಅಂತ. ಸೊ ಈಗ ಹೀಗಾಗಿ ಅದ್ರ ಬಗ್ಗೆ ಇನ್ನೂ ಗೊಂದಲ ಅದು ಹರಿದಿಲ್ಲ, ಗೊಂದಲ ಇದ್ದೇ ಇದೆ. ಇನ್ನೂ ಮುಂದೆ ಹೇಳಬೇಕಾದ್ರೆ ಕ್ರಿಸ್ತನ ಒಂದು ಅಸ್ತಿತ್ವವೇ ಅದು ಗೊಂದಲದಲ್ಲಿದೆ. ಯಾಕೆಂದರೆ ಬೈಬಲ್ನಲ್ಲಿ ಮಾತ್ರ ನಮಗೆ ಗೊತ್ತಾಗ್ತದೆ ಕ್ರಿಸ್ತನ ಒಂದು ಇತಿಹಾಸ, ಯಾವುದು ಬೇರೆ ಯಾರು ಯಾರು ಯಾವ ಗ್ರಂಥದಲ್ಲೂ ಅವನು ಬಂದಿಲ್ಲ. ಕ್ರಿಸ್ತ ಹೀಗಿದ್ದ ಆಗಿದ್ದ ಅಂತ ಹೇಳಿ ಅದನ್ನು ಕೊರಾಬರೇಷನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ, ಅದು ಬಂದಿಲ್ಲ. ಹಾಗಾಗಿ ಕ್ರಿಸ್ತನ ಅಸ್ತಿತ್ವವೇ ನಂಬಿಕೆಗೆ ಸ್ವಲ್ಪ ಅಪನಂಬಿಕೆ ಮೂಡುವಂಥ ಒಂದು ಸ್ಥಿತಿಯಲ್ಲಿ ತಲುಪಿದ್ದೀವಿ ನಾವು. ಸೊ ಅದು ನೋಡುವಾಗ ಅದು ಓದಬೇಕು, ಇನ್ನೂ ಅದು ರಿಸರ್ಚ್ ನಡೀತಾ ಇದೆ, ಅದ್ರ ಬಗ್ಗೆ ನಾ ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ. ಇದೇ ಜೆರುಸಲೇಮ್ ನಗರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ ವಿಶ್ವವಿಖ್ಯಾತ ಡೆಡ್ ಸೀ. ಜೆರುಸಲೇಮ್ ಸಮುದ್ರ ಮಟ್ಟದಿಂದ 2,500 ಅಡಿ ಎತ್ತರದಲ್ಲಿದ್ರೆ ಡೆಡ್ ಸೀ ಸಮುದ್ರ ಮಟ್ಟದಿಂದ 300 ಅಡಿ ಕೆಳಗಿದೆ. ಇದೇ ಇದರ ವಿಶೇಷ. 35% ಲವಣಾಂಶವಿದ್ದು 18 ಬಗೆಯ ಖನಿಜಗಳನ್ನು ಹೊಂದಿರುವುದರಿಂದ ಇಸ್ರೇಲ್ ಸರ್ಕಾರ ಹಲವಾರು ಕಾರ್ಖಾನೆಗಳಲ್ಲಿ ಅವನ್ನು ಬೇರ್ಪಡಿಸಿ ವಿವಿಧ ಬಳಕೆಗಳಿಗೆ ಉಪಯುಕ್ತವಾದ ಉತ್ಪನ್ನಗಳನ್ನು ತಯಾರು ಮಾಡುವ ಘಟಕಗಳನ್ನು ನಿರ್ಮಿಸಿದೆ. ಲೇಖಕರಿಗೆ ಡೆಡ್ ಸೀ ನೋಡುವುದರ ಜೊತೆಗೆ ಅದರ ಸಮೀಪ ಇರುವ ಕುಮ್ರಾವ್ ಬೆಟ್ಟ ಪ್ರದೇಶದ ಗುಹೆಗಳಲ್ಲಿ ಸಿಕ್ಕ ದಿ ಡೆಡ್ ಸೀ ಸ್ಕ್ರೋಲ್ಸ್ನ ಬಗ್ಗೆ ತಿಳಿಯುವುದಿತ್ತು. ಅವು ಯಾಕಿಷ್ಟು ಮುಖ್ಯ ಅನ್ನೋದನ್ನು ನೋಡಿದ್ರೆ ತಿಳಿಯುತ್ತೆ. ಈ ಸುರುಳಿಗಳು ಕ್ರಿಶ್ಚಿಯನ್ ಚರ್ಚ್ನ ವಿದ್ವಾಂಸರಿಗೆ, ಧರ್ಮಾಧಿಕಾರಿಗಳಿಗೆ, ಪ್ರಚಾರಕರಿಗೆ, ಪಾದ್ರಿಗಳಿಗೆ ಆಘಾತ ಉಂಟು ಮಾಡಿತ್ತು. ಕಾರಣ, ಜೀಸಸ್ ಜನಿಸುವ ಮುನ್ನವೇ ಜಗತ್ತಿಗೆ ಒಬ್ಬ ಯಹೂದಿ ಮೇಸಯ್ಯ ಉದಯಿಸಿ ತಮ್ಮ ಜನಾಂಗವನ್ನು, ತಮ್ಮ ಧರ್ಮವನ್ನು ಪರಕೀಯ ಶಕ್ತಿಯಿಂದ ಬಿಡುಗಡೆ ಮಾಡಿಸುವನೆಂದು ಸಾರಿದ್ದವು. ಈ ವಿವರ ನೀಡಿದ ಕೀರ್ತಿ ಜಾನ್ ಮಾರ್ಕೋ ಅಲ್ಲೆಗ್ರೋ, ರಾಬರ್ಟ್ ಐಸೆಸ್ಮನ್, ಗೆಜಾ ಎಂಬ್ರೆಸ್ ಮತ್ತಿತರಿಗೆ ಸಲ್ಲುತ್ತದೆ. ಈ ಡೆಡ್ ಸೀ ಕಡತ ಅಥವಾ ಸುರುಳಿಗಳಿಂದ ಬೆಳಕಿಗೆ ಬಂದ ಎರಡು ಪ್ರಮುಖ ಅಂಶಗಳೆಂದರೆ ಕ್ರಿಸ್ತಧರ್ಮ ಸಿದ್ಧಾಂತ ಮತ್ತು ಬೈಬಲ್ನಲ್ಲಿ ದಾಖಲಾಗಿರುವ ಸಂಗತಿಗಳ ಮೂಲ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಹೊಸ ಒಡಂಬಡಿಕೆಯ ಅನೇಕ ಪ್ರಸಿದ್ಧ ಹೇಳಿಕೆಗಳೆಲ್ಲವೂ ಕೂಡ ಡೆಡ್ ಸೀ ಸುರುಳಿಗಳಲ್ಲಿ, ಕಡತಗಳಲ್ಲಿ ಕಂಡುಬರುತ್ತವೆ. ಕ್ರಿಸ್ತನ ಜನನಕ್ಕೂ ಮುನ್ನವೇ ಯಹೂದಿ ಕ್ರೈಸ್ತರಿಗಿಂತ ಬಲವಾದ ಪಂಗಡ ಹೊಂದಿತ್ತು ಎಂಬುದನ್ನು ಸಾಬೀತುಪಡಿಸುತ್ತವೆ ಎಂಬುದು ಇತಿಹಾಸಕಾರರ ಮಾತು. 2,000 ವರ್ಷಗಳಿಂದ ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಆಳವಾಗಿ ಬೇರು ಬಿಟ್ಟಿದ್ದ ಈ ಧರ್ಮವನ್ನು ಬುಡಮೇಲು ಮಾಡುವಂತಹ ಈ ಕಡತಗಳೊಳಗಿನ ಜ್ವಾಲಾಮುಖಿ ಸಿಡಿಯುವುದನ್ನು ಕಾಲನ ಕೈಗೊಪ್ಪಿಸಿದ ಲೇಖಕರ ಪಯಣ ಮುಂದುವರೆದಿತು ಟೆಲ್ ಅವಿವ್ ನಗರದತ್ತ. ಮುಂದೆ ಮೆಡಿಟರೇನಿಯನ್ ಸಮುದ್ರ, ವಿಶ್ವದಲ್ಲೇ ಅತ್ಯಂತ ದುಬಾರಿ ರಿಯಲ್ ಎಸ್ಟೇಟ್ ಭೂಮಿ ಹೊಂದಿರುವ ಹೈಫಾ ನಗರ, ಬಹಾಯ್ ಮಂದಿರ, ಸ್ಟೆಲ್ಲಾ ಮೇರಿಸ್ ಚರ್ಚ್, ಕಾರ್ಮಲೈಟ್ ಚರ್ಚ್ಗಳನ್ನು ವೀಕ್ಷಿಸಿ ಹೊರಡುತ್ತಾರೆ ಟೈಬೀರಿಯಾಸ್ ನಗರಕ್ಕೆ. ಗೆಲಿಲಿ ಸಮುದ್ರದಿಂದ 200 ಮೀಟರ್ ಕೆಳಗಿರುವ ಈ ನಗರವನ್ನು ಕ್ರಿಸ್ತಶಕ 20ರಲ್ಲಿ ರಾಜ ಹಿರೋಡ್ನ ಮಗ ಹಿರೋಡ್ ಆಂಟಿಪಾಸ್ನಿಂದ ನಿರ್ಮಾಣಗೊಂಡಿತೆನ್ನಲಾಗಿದೆ. ಇಲ್ಲಿರುವ ಗ್ರೀಕ್ ಆರ್ಥಡಾಕ್ಸ್ ಚರ್ಚ್, ನಜರತ್ ನಗರ, ಅನನ್ಸಿಯೇಷನ್ ಬ್ಯಾಸಲಿಕಾ ಚರ್ಚ್, ತಾಬ್ಘಾ, ಸೆಂಟ್ ಪೀಟರ್ಸ್ ಪ್ರೈಮರಿ ಚರ್ಚ್, ದಿ ಚರ್ಚ್ ಆಫ್ ದಿ ಬ್ಯೂಟಿಟ್ಯೂಡ್ಸ್, ಮೌಂಟ್ ಟ್ಯಾಬೋರ್ ಬೆಟ್ಟ, ಫ್ರಾನ್ಸಿಕನ್ ಚರ್ಚ್ ಆಫ್ ದಿ ಮಿರಾಕಲ್,
ಮೌಂಟ್ ಟ್ಯಾಬೋರ್ ಮುಗಿಸಿ ಜಾರ್ಡನ್ ನದಿಯ ದಡದಲ್ಲಿರುವ ಯಾರ್ಡ್ನಿಟ್ ಎಂಬ ಪುಣ್ಯಸ್ಥಳದ ದರ್ಶನವೂ ಆಗುತ್ತದೆ ಲೇಖಕರ ತಂಡಕ್ಕೆ. ಜೊತೆಗಿರುವವರ ಧಾರ್ಮಿಕ ಶ್ರದ್ಧೆ, ರೀತಿನೀತಿ, ಪ್ರಾರ್ಥನೆ ಮಾಡುವ ರೀತಿ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ವಿಶ್ಲೇಷಿಸುತ್ತಾ ಸಾಗುವ ಅವರು ತಮ್ಮ ಧರ್ಮಕ್ಕೂ ಅವರ ಧರ್ಮಕ್ಕೂ ಇರುವ ಸಾಮ್ಯತೆಯನ್ನ ಹುಡುಕುತ್ತಾರೆ, ಅಚ್ಚರಿಯ ಸಂಗತಿಗಳನ್ನ ತಿಳಿಸುತ್ತಾರೆ, ಗಾಯತ್ರಿ ಮಂತ್ರದ ಒಳಾರ್ಥವನ್ನ ವಿವರಿಸುತ್ತಾರೆ. ಉಪಯುಕ್ತ, ಜ್ಞಾನಯುಕ್ತ, ವಿವೇಕಯುಕ್ತ, ಜಾತ್ಯಾತೀತ ವಿಷಯಗಳಿವೆ ಹಿಂದೂ ಧರ್ಮದಲ್ಲಿ ಎಂದು ಗಮನ ಸೆಳೆಯುತ್ತಾರೆ. ಎಲ್ಲ ಧರ್ಮಗಳಲ್ಲಿರುವಂತೆ ಮೂಲಭೂತವಾದಿಗಳ ಸಂಕುಚಿತ ಮನೋಭಾವವನ್ನು ಬಿಟ್ಟು ಅಧ್ಯಯನಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಂಡರೆ ಮಾತ್ರ ಬದಲಾವಣೆ ಸಾಧ್ಯ. ಜ್ಞಾನವನ್ನು ಹರಡದಂತೆ ತಮ್ಮಲ್ಲೇ ಇಟ್ಟುಕೊಳ್ಳುವುದು ಎಂದಿಗೂ ಒಳಿತು ಮಾಡುವುದಿಲ್ಲ ಎಂದು ಎಚ್ಚರಿಸುತ್ತಾರೆ. ಸರಿ ತಪ್ಪುಗಳ ಪ್ರಶ್ನೆ ಹಾಕಿ ಉತ್ತರ ಪಡೆಯುವ ಜವಾಬ್ದಾರಿಯನ್ನ ಓದುಗರಿಗೇ ಬಿಡುತ್ತಾರೆ. ಅವರ ಈ ಪಯಣ ಜಾರ್ಡನ್ ದೇಶದ ರಾಜಧಾನಿ ಅಮ್ಮಾನ್ಗೆ ಬಂದು ಮೌಂಟ್ ನೆಬೋ ಪರ್ವತದ ಮುಂದೆ ತಂದು ನಿಲ್ಲಿಸುತ್ತದೆ. ಅಲ್ಲಿ ಮೆಡಾಬಾ ನಗರದ ಬೆಟ್ಟಗುಡ್ಡಗಳ ನಡುವೆ ಮೊಸಾಯಿಕ್ ಕಲ್ಲುಗಳಿಂದ ಮಾಡಿದ ಪುರಾತನ ಭೂಪಟವಿರುವ ಚರ್ಚಿದೆ. ಯಾವ ಅತಿಯಾದ ಶೃಂಗಾರ, ವಿಜೃಂಭಿಸುವ ಶಿಲ್ಪಕಲಾ ಚತುರತೆ ಇಲ್ಲದ ಸರಳ ಚರ್ಚ್ ಇದಾಗಿದೆ. ಇದರೊಳಗಿರುವ ಆ ಭೂಪಟದಲ್ಲಿ ಡೆಡ್ಸಿ ಮತ್ತು ಜಾರ್ಡನ್ ನದಿ ಡೆಡ್ಸಿ ಸೇರುವ ಚಿತ್ರಣವಿದೆ. ಬೈಬಲ್ನಲ್ಲಿ ಸಾರಿದಂತೆ ದೇವರು ಪ್ರವಾದಿ ಮೋಸೆಸ್ನಿಗೆ ಇದೇ ಬೆಟ್ಟದ ತುದಿಯಲ್ಲಿ ನಿಂತು ಮರಣ ಹೊಂದಲು ಆದೇಶಿಸಿದನೆಂದಿದೆ. ಆದರೆ ಅವನ ಸಮಾಧಿ ಸ್ಥಳವನ್ನ ಎಲ್ಲಿಯೂ ಗುರುತಿಸಲಾಗಲಿಲ್ಲ ಎನ್ನುವುದೇ ವಿಪರ್ಯಾಸ. ಪ್ರತಿಯೊಂದು ಜಾಗ ಒಂದು ಪವಿತ್ರ ಸ್ಥಳ ಅಂತ ನಾವೇನು ಹೇಳ್ತೀವಿ, ಎಲ್ಲ ಸಾಮಾನ್ಯ ಜನರಾಗಲಿ ಯಾರೇ ಆಗಲಿ ನಾವು ಅದನ್ನು ಪ್ರವಾಸ ಮಾಡಿ ಅದನ್ನ ನೋಡಬೇಕು ಅಂತ ಒಂದು ಆಸಕ್ತಿ ಯಾರಿಗಾರಿಯಾಗದು ಅದು ಮನುಷ್ಯ ಸ್ವಭಾವ, ಅದು ಮನುಷ್ಯನ ಸ್ವಭಾವ ಇದೆ. ಅದು ಅದೇ ರೀತಿ ದೇಶ ವಿಶ್ವದ ನಾನಾ ಕಡೆಯಿಂದ ಜೆರುಸಲಮ್ಗೆ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅದೊಂಥರ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟಿದೆ ಇವಾಗ. ಅಲ್ಲಿ ಬಂದಾಗ ಜನ ನೋಡ್ಕೊಳ್ತಾರೆ, ಜೈಕಾರ ಮಾಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಆದರೆ ಆ ನಂಬಿಕೆ, ನಾನು ಹೋಗಿ ನೋಡುವಾಗ ನನಗೆ ಒಂದು ಗೊಂದಲ ಉಂಟಾಯಿತು ನನ್ನ ಮನಸ್ಸಿನಲ್ಲಿ. ಯಾಕೆಂದರೆ ಸರಳವಾಗಿ ಹೇಳುವುದಾದರೆ ಆಚರಿಸಿಕೊಂಡು ಬರುವುದು ಸಂಪ್ರದಾಯ, ವಿಚಾರಿಸಿ ವಾಸ್ತವದ ಆಧಾರದ ಮೇಲೆ ನಂಬುವುದು ನಂಬಿಕೆ, ವಿಚಾರಿಸದೆ ಆಧಾರದ ಮೇಲೆ ನಂಬುವುದು ಮೂಢನಂಬಿಕೆ ಅಂತ ಒಂದು ಹೇಳಿಕೆ ಇದೆ. ಸೊ ಅಲ್ಲಿ ಹಿಂದೆ ನಡೆದಿದ್ದು ಕೆಲವರು ಓದಿರೋರು, ಅಭ್ಯಾಸ ಮಾಡಿರೋರು, ವಿದ್ವಾಂಸರು, ಅವರಿಗೆಲ್ಲ ಗೊತ್ತಿದೆ ಅಲ್ಲಿ ಯಾವ ಥರ ರಕ್ತ ಚೆಲ್ಲಿದ್ದಾರೆ ಅಂತ. ರಕ್ತ ಚೆಲ್ಲಬಾರ್ದು ಅಂತ ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಹೇಳಿದ್ದಾರೆ, ಬೈಬಲ್ನಲ್ಲಿ ಹೇಳಿದೆ, ಅಥವಾ ಮುಸ್ಲಿಂ ಇವರು ಇಸ್ಲಾಂನಲ್ಲೂ ಹೇಳಿರ್ಬೋದು, ಅಥವಾ ಯಹೂದಿಗಳು ಹೇಳಿರ್ಬೋದು. ಎಲ್ಲ ಧರ್ಮದವರು ರಕ್ತ ಚೆಲ್ಲಬಾರ್ದು, ಶಾಂತಿ. ನಮ್ಮ ವೇದದಲ್ಲೇ ಕೊನೆಯಲ್ಲಿ ಮಂತ್ರದಲ್ಲಿ ಉಪನಿಷತ್ತಲ್ಲಿ ಶಾಂತಿ ಶಾಂತಿ ಅಂತಲೇ ಬರ್ತದೆ. ಶಾಂತಿ ಮಂತ್ರ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಅಶಾಂತಿ ಇತ್ತು. ಸೊ ಅವರು ಕೂಡ ಅದಕ್ಕೋಸ್ಕರನೇ ಶಾಂತಿ ಇರಲಿ ದೇವಿ ವಿಶ್ವದಲ್ಲಿ ಅಂದ್ಕೊಂಡೇ ಹೋದರು. ಆದರೆ ಭಾಳ ಆಶ್ಚರ್ಯದ ಸಂಗತಿ ಅಂತಂದರೆ ಕ್ರುಸೇಡರ್ಸ್ ಅಂತ ಒಂದು ಶುರು ಮಾಡಿದಾಗ 12ನೇ ಶತಮಾನದಲ್ಲಿ ಕ್ರಿಸ್ತ ಹುಟ್ಟಿದ ಸ್ಥಳ, ಇದು ನಮಗೆ ಸೇರಬೇಕು, ಇದು ನಮಗೆ ಪವಿತ್ರವಾಗಿದೆ ಅಂಥೇಳಿ ಯುರೋಪಿನ ಎಲ್ಲ ರಾಜರು ಪೋಪ್ನ ಒಂದು ಅಧಿಕಾರ ಒಂದು ಆದೇಶದ ಮೇಲೆಗೆ ಯುದ್ಧ ಸಾಗಿಸಿದ್ರು, ಅಲ್ಲಿ ರಕ್ತ ಚೆಲ್ಲಿದ್ರು, ಅಮಾಯಕ ಜನರನ್ನ ಸಾಯಿಸಿದ್ರು. ಕಾರಣ ಎಷ್ಟು, ಕ್ರಿಸ್ತ ಯಾವ ಕ್ರಿಸ್ತ ಶಾಂತಿ ಬೇಕು, ನೀವು ಚೆನ್ನಾಗಿ ಅನ್ಯೋನ್ಯವಾಗಿರ್ರಿ, ಮನುಷ್ಯ ದ್ವೇಷಿ ಮಾಡ್ಕೋಬೇಡಿ. ಅವನು ಹೇ ಒಂದು ವರ್ಡ್ ಯೂಸ್ ಮಾಡ್ದ, ಒಂದು ಕ್ರಿಸ್ತ ಬೈಬಲ್ ಅಂತ ಕಾಣ್ತಾ ಮಿಸ್ಸೆಂಥ್ರೋಪ್ ಅಂತ ಕರೆದ. ಮಿಸ್ಸೆಂಥ್ರೋಪ್ ಅಂದರೆ ಮನುಷ್ಯ ದ್ವೇಷಿ, ನೀವು ಮನುಷ್ಯ ದ್ವೇಷಿ ಆಗಬಾರ್ದು ಅಂತ ಕರೆದ. ಆದರೆ ಇವರು ಮನುಷ್ಯ ದ್ವೇಷಿ ಇಟ್ಕೊಂಡು ಕ್ರಿಸ್ತನ ಒಂದು ಜನ್ಮಸ್ಥಳವನ್ನು, ನಮ್ಮದೇ ಜನ್ಮಸ್ಥಳ ಅದು, ನಾವಂತೊಂದು ಅತೀವ ಸ್ವಾರ್ಥತೆಯಿಂದ ಅವರು ಹೋರಾಟ ಎದುರಿಸಿದ್ರು. ಆ ಹೋರಾಟದಲ್ಲಿ ಇನ್ನೊಬ್ಬ ಪ್ರಬುದ್ಧ ಬಹಳ
ವಿದ್ವಾಂಸ ಅಂದರೆ ಅವನು ರಾಜ ಅವನ ಸೈನ್ಯಾಧಿಕಾರಿ ಆದರೂ ಕೂಡ ಅವನು ಮಾನವತಾವಾದಿ ಆಗಿದ್ದ. ಅವನ ಹೆಸರು ಸಲಾವುದ್ದೀನ್ ಅಂತ, ಸಲಾದ್ದೀನ್ ಅಂತ ಕರೀತಾರೆ ಅವನ ಹೆಸರು. ಅವನು ಮೊದಲು ತುಂಬ ಜನರನ್ನು ಸಾಯಿಸಿದ, ಯುದ್ಧದಲ್ಲಿ ಗೆದ್ದ, ಆದರೆ ರಕ್ತಪಾತ ನೋಡಿಬಿಟ್ಟು ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ ಅವನು. ಅವನ ಮಗನಿಗೆ ಬರೀತಾನೆ ಒಂದು ಲೆಟ್ರು, ಅದು ಇಂಗ್ಲೀಷ್ ಈ ಥರ ಇದೆ: ಮೈ ಸನ್, ಐ ಕಮೆಂಡ್ ದಿ ಟು ದಿ ಮೋಸ್ಟ್ ಹೈ ಗಾಡ್, ಡೂ ಹಿಸ್ ವಿಲ್, ಫಾರ್ ದಟ್ ವೇ ಲೈಸ್ ಪೀಸ್, ಅಬ್ಸ್ಟೈನ್ ಫ್ರಮ್ ಶೆಡಿಂಗ್ ಬ್ಲಡ್, ಫಾರ್ ಬ್ಲಡ್ ದಟ್ ಈಸ್ ಸ್ಪ್ಲಿಟ್ ನೆವರ್ ಸ್ಲೀಪ್ಸ್, ಸೀಕ್ ಟು ವಿನ್ ದಿ ಹಾರ್ಟ್ಸ್ ಆಫ್ ಮೈ ಪೀಪಲ್ ಅಂಡ್ ವಾಚ್ ಓವರ್ ದಿಟ್ ಪ್ರಾಸ್ಪರಿಟಿ, ಫಾರ್ ಇಟ್ ಈಸ್ ಟು ಸೆಕ್ಯೂರ್ ದರ್ ಹ್ಯಾಪಿನೆಸ್ ದಟ್ ದೌ ಆರ್ಟ್ ಅಪಾಯಿಂಟೆಡ್ ಬೈ ಗಾಡ್ ಅಂಡ್ ಮೀ, ಟ್ರೈ ಟು ಗೈನ್ ದಿ ಹಾರ್ಟ್ಸ್ ಆಫ್ ದೈ ಮಿನಿಸ್ಟರ್ಸ್, ನೋಬಲ್ಸ್ ಅಂಡ್ ಎಮೀರ್ಸ್. ಇಫ್ ಐ ಹ್ಯಾವ್ ಬಿಕಮ್ ಗ್ರೇಟ್, ಇಟ್ ಈಸ್ ಬಿಕಾಸ್ ಐ ಹ್ಯಾವ್ ಒನ್ ಮೆನ್ಸ್ ಹಾರ್ಟ್ ಬೈ ಕೈಂಡ್ನೆಸ್ ಅಂಡ್ ಜೆಂಟಲ್ನೆಸ್. ಅವನು ಹೇಳಿದ ವಾಕ್ಯಗಳು ಇವತ್ತಿಗೂ ಅದು ನಮಗೆ ಅದು ಒಂದು ದೊಡ್ಡ ಒಂದು ಹೇಳಿಕೆಯಾಗಿದೆ. ಅದನ್ನು ನಾವು ಪಾಲಿಸಬೇಕು, ಅದು ನಮ್ಮ ಧರ್ಮ ಅಂತ ಅನ್ಸ್ಕೋತೀವಿ. ಅದು ಆಗ್ತಾ ಇಲ್ಲ, ಅದಾಗಬೇಕು. ಈ ರೀತಿಯ ಅನುಭವಗಳ ಬುತ್ತಿಯೊಂದಿಗೆ ವಾಪಸಾದ ಲೇಖಕರ ಒಟ್ಟಾರೆ ಆಶಯವನ್ನು ಗ್ರಹಿಸೋದಾದರೆ, ಪುಸ್ತಕ ಓದುವವರು, ದೇಶ ಸುತ್ತುವವರು ಕೊಳೆತು ಹೋಗುವಷ್ಟು ಹಣವಿದ್ದರೂ ದೇಶ ಸುತ್ತಲು ಕೋಶ ಓದಲು ಖರ್ಚು ಮಾಡದ ಜನರಿರುವಂತೆ, ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಬಂದು ಬರೀ ವ್ಯಾಪಾರ ಅಲಂಕಾರದಲ್ಲೇ ಮುಳುಗಿರುವವರಿಂದ ನಾವು ನಿರೀಕ್ಷಿಸಬಹುದಾದರೂ ಏನನ್ನು ಎಂಬ ಕಾಳಜಿ, ಮತ್ತು ಈ ಧರ್ಮಗಳು ಸಾರಿದ ಅಹಿಂಸೆ, ಪ್ರೀತಿ, ಪ್ರೇಮ, ಸಹನೆ, ಕರುಣೆ, ಕ್ಷಮೆಯಂತಹ ಗುಣಗಳು ಎಷ್ಟೇ ಉದಾತ್ತವಾಗಿದ್ದರೂ, ಅವರ ಹಿಂಬಾಲಕರೇ ಅವನ್ನು ಪಾಲಿಸದೆ ಒಂದು ಕೈಯಲ್ಲಿ ಬಂದೂಕು, ಇನ್ನೊಂದು ಕೈಯಲ್ಲಿ ಧರ್ಮಗ್ರಂಥ ಹಿಡಿದು ಅಪಾರ ಪ್ರಮಾಣದಲ್ಲಿ ಸಾವಿಗೆ ಕಾರಣವಾಗಿ ರಕ್ತ ಸಿಕ್ತ ಇತಿಹಾಸ ನಿರ್ಮಿಸುತ್ತಿರುವುದೇಕೆ ಎಂಬ ಉತ್ತರವಿಲ್ಲದ ಪ್ರಶ್ನೆ. ಅದು ಜೆರುಸಲಂ ಆಗಿರಲಿ ಮತ್ತಾವುದೇ ಪುಣ್ಯಕ್ಷೇತ್ರವಾಗಿರಲಿ, ನೋಡುವುದೂ ಮುಖ್ಯ. ಅದಕ್ಕಿಂತ ಮಹತ್ಕಾರ್ಯವೆಂದರೆ ಅವರು ಸಾರಿದ ಮತ್ತು ಪಾಲಿಸಿದ ದಾರಿಯ ಫಲಿತಗಳನ್ನು ಅಳವಡಿಸಿಕೊಳ್ಳುವುದು. ಇದಕ್ಕೊಂದು ಅತ್ಯುತ್ತಮ ನಿದರ್ಶನ ಸಮಾಜವನ್ನೇ ಪ್ರಯೋಗಾಲಯವಾಗಿ ಮಾಡಿಕೊಂಡ ವಚನಕಾರರಲ್ಲಿ ಕಾಣುತ್ತೇವೆ. ದೃಕ್ಕಿನ ದೃಶ್ಯಕ್ಕೆ ಕಾಬತನಕ ಕಂಡು ಅಲ್ಲಿಂದಾಚೆ ಏನೂ ಇಲ್ಲ ಎಂಬುದು ದೃಷ್ಟಿಯ ಭೇದವೋ ಜಗದ ಭೇದವೋ ಇಂತೀ ಭೇದವ ತಿಳಿದು ತನ್ನ ದೃಷ್ಟಕ್ಕೆ ತಕ್ಕ ಸ್ಥಳವ ಮೆಟ್ಟಿ ಸ್ಥಳಕ್ಕೆ ತಕ್ಕ ಆಚರಣೆಯಲ್ಲಿ ನಿಂತು ಆಚರಣೆ ಆದಿಯಾಗಿ ಅನಾದಿಯಿಂದತ್ತಣವನ ಭೇದಿಸಿ ಹಿಡಿದು ಸದ್ಯೋಜಾತ ಲಿಂಗದಲ್ಲಿ ವೇಧಿಸಬೇಕು ಎಂಬ ಅವಸರದ ರೇಖಣ್ಣನ ವಚನದಂತೆ ಎತ್ತರಕ್ಕೆ ಹೋದಷ್ಟೂ ವಿಸ್ತಾರವಾಗುವ ದೃಷ್ಟಿ ಬೆಳೆಸಿಕೊಳ್ಳಬೇಕು. ಬದುಕಿನ ಸತ್ಯ ದಿನನಿತ್ಯದ ಪಾಠಗಳನ್ನು ವೈಚಾರಿಕ ನೆಲೆಯಲ್ಲಿ ಕಟ್ಟಿಕೊಳ್ತಾ ವಿಜ್ಞಾನದ ಮೂಲ ಬೇರುಗಳನ್ನು ಅರಿತು ಲೌಕಿಕದಿಂದ ಪಾರಮಾರ್ಥಿಕದೆಡೆಗೆ ಸಾಗುವುದೇ ಸಾರ್ಥಕ್ಯ ಎನಿಸಿಕೊಳ್ಳುತ್ತದೆ.